ಯಾಕಂದ್ರೆ ಸೂಕ್ಷ್ಮ ಶರೀರ ಸೇರಿದ್ದಲ್ಲೋ ಇವಾಗಲೇ ಕೂಡ ಇಲ್ಲಿ ಕೂಡ ನಮಗೆ ಸ್ಥೂಲ ಶರೀರ ಕಣ್ಣಿಗೆ ಗೋಚರ ಆಗುತ್ತೆ.
ನಮಗೆ ಅನುಭವಕ್ಕೆ ಬರ್ತಾ ಇದೆ. ಅದೇ ಸೂಕ್ಷ್ಮ ಶರೀರ ಅನ್ನೋದು ಅನುಭವಕ್ಕೆ ಬರುತ್ತೆ, ಆದರೆ ಕಣ್ಣಿಗೆ ಗೋಚರ ಆಗೋದಿಲ್ಲ. ಯಾಕಂದರೆ ಒಬ್ಬೊಬ್ಬರಿಗೊಬ್ಬರು ಚಿಂತನೆ ಮಾಡ್ತಾ ಇದ್ದೀನಿ, ನಾನು ತಿಳ್ಕೊಳ್ತಾ ಇದ್ದೀನಿ, ಇದನ್ನು ನಾನು ಈ ವಿಷಯಗಳನ್ನ ನಾನು ಈ ಇಂದ್ರಿಯಗಳಿಂದ ನೋಡ್ತಾ ಇದ್ದೀನಿ, ಇದನ್ನೆಲ್ಲ ಹೇಳಕ್ಕೆ ಬರುತ್ತೆ. ಹಾಗಾಗಿ ಆ ಸೂಕ್ಷ್ಮ ಶರೀರ ಅನ್ನೋದು ಕೂಡ ನಮಗೆ ಇಂದ್ರಿಯಕ್ಕೆ ಗೋಚರವಲ್ಲ, ಅದಕ್ಕೂ ಹಿಂದ್ಗಡೆ ಇರೋದು ಅವ್ಯಕ್ತ ಅಂತ ನಾವು ಹೇಳ್ತೀವಿ. ಅದೇ ಈಶ್ವರ ಅಂತ ತತ್ವ ಅದು. ಈ ಪ್ರಪಂಚ ಸೃಷ್ಟಿ ಆಗೋದು, ಸ್ಥಿತವಾಗೋದು, ಆಮೇಲೆ ಲಯವಾಗೋದು, ಅದು ಮೂರು ಕೂಡ ಆ ಅವ್ಯಕ್ತ ಅಂತ ಒಂದು ಚೈತನ್ಯ ಇದೆಯಲ್ಲ, ಈಶ್ವರ ಅಂತ ಆ ಚೈತನ್ಯದಲ್ಲ ಅರ್ಥಗಳು. ಅದಕ್ಕೆ ಈಶ್ವರ ಅನ್ನೋದು ಕೂಡ ನಿಮಗೆ ಕಣ್ಣು ಕಾಣಿಸೋದು ವಸ್ತು ಅಲ್ಲ. ಅದು ಅದರಿಂದಲೇ ಏನು ಮಾಡಿದ್ದಾರೆ, ಆ ಈಶ್ವರ ಅನ್ನೋದನ್ನು ನಾವು ಹೇಗೆ ನಾವು ಅದರ ಬಗ್ಗೆ ಒಂದು ಸಂಪರ್ಕ ಮಾಡ್ಕೊಳ್ಳೋದು, ಅದನ್ನು ನಮಗೆ ಹೇಗೆ ನಮಗೆ ಗೋಚರವಾಗುತ್ತೆ ಅಂತ ಹೇಳಿ ಆಗೋ ವಸ್ತು ಅಲ್ಲ. ಅದರಿಂದ ಏನು ಮಾಡಿದ್ದಾರೆ, ಅದಕ್ಕೆ ಒಂದು ರೂಪ ಕೊಟ್ಟಿದ್ದಾರೆ. ಏನು ರೂಪ, ಅದಕ್ಕೆ ಕೃಷ್ಣನೋ ರಾಮವೋ ವಿಷ್ಣುವೋ ಈಶ್ವರ ಶಿವನೋ ಅಥವಾ ದೇವಿನೋ ಗಣಪತಿಯನೋ ಸುಬ್ರಹ್ಮಣ್ಯನ ಬೇಕಾದಷ್ಟು ಇದಕ್ಕೂ ಸಂಬಂಧ ಇಲ್ಲ ಅಂತಲ್ಲ. ಆ ಈಶ್ವರ ಈಶ್ವರ ಆ ಈಶ್ವರ ತತ್ವಕ್ಕೆ ಈಶ್ವರ ತತ್ವ ಇನ್ನೂ ಸ್ವಲ್ಪ ವ್ಯಕ್ತವಾದರೆ ಅದು ಹಿರಣ್ಯ ಗರ್ಭ ಅಂತ. ಮುಂಚೆ ಇರೋದು ಈಶ್ವರ ತತ್ವ ಅಂತ. ಹಾಗಾಗಿ ಆ ಈಶ್ವರ ತತ್ವಕ್ಕೂ ಯಾವ ಹಿಂದೆ ಇದೆ ಅಂತ ಹೇಳಿದ್ರೆ ಈ ಶುದ್ಧ ಚೈತನ್ಯ. ಅದೇ ಹಂತಗಳು, ಬೇರೆ ಬೇರೆ ಹಂತಗಳು ಅಷ್ಟೇ. ಹಾಗಾಗಿ ನಮಗೆ ಈ ಥರ ಕೊಟ್ಟಿರೋದು ಯಾತಕ್ಕೆ ಅಂತ ಹೇಳಿದ್ರೆ, ಆ ಶುದ್ಧ ಚೈತನ್ಯ ಅಂತ ಒಂದು ಯಾವುದು ಅಧಿಷ್ಠಾನ ಸರ್ವಾಧಿಷ್ಠಾನ ಚೈತನ್ಯ ಇದೆಯೋ ಅದನ್ನು ನಾವು ಏಕದಮ್ ಅದನ್ನು ನಾವು ತಿಳ್ಕೊಳಕ್ಕಾಗೋದಿಲ್ಲ ನಮಗೆ. ಅದರಿಂದ ಏನು ಮಾಡಿದ್ದಾರೆ, ಈ ಹಂತಗಳಾಗಿ ಕಲ್ಪನೆ ಮಾಡಿದ್ದಾರೆ. ಇವಾಗ ಇಡೀ ಪ್ರಪಂಚವನ್ನು ಕೂಡ ನಾವು ನಮಗೆ ಸಾಮಾನ್ಯವಾಗಿ ನಮಗೆ ಒಂದು ವ್ಯಕ್ತಿ ಹುಟ್ಟಿ ಬೆಳೀತಾ ಇರುವಾಗ ಅವನಿಗೆ ಈ ವೇದಾಂತ ಶಾಸ್ತ್ರಕ್ಕೆ ಸಂಪರ್ಕ ಪರಿಚಯ ಆಗೋಕ್ಕೆ ಮುಂಚೆ ಏನೋ ನಾನು ಬೈದ್ದೀನಿ, ನನಗೆ ಇನ್ನೊಂಥರ ಇನ್ನೂ ಎಷ್ಟೋ ಜನ ಇದ್ದಾರೆ, ನಾನು ಒಂದು ಪರಿಚಿತನಾಗಿದ್ದೀನಿ, ನಾನು ಒಂದು ದಿವಸ ಹುಟ್ಟಿದ್ದೀನಿ, ಒಂದು ದಿವಸ ಹೋಗ್ಬಿಡ್ತೀನಿ, ಈ ಥರನೇ ಎಲ್ಲ ಜನಗಳು ಇದ್ದಾರೆ ಅಂತ ಹೇಳ್ಬಿಟ್ಟು ತನ್ನನ್ನು ಒಂದು ಪರಿಚಿತ ವಸ್ತುವಾಗಿ ತಿಳ್ಕೊಂಡಿರ್ತಾನೆ. ಅವನನ್ನು ಅಖಂಡ ಚೈತನ್ಯ ಸ್ವರೂಪ ನೀನು ಅಂತ ಹೇಳ್ಕೊಡೋಕ್ಕೆ ಹೇಳಬೇಕಾದ್ರೆ ಅದನ್ನು ಆ ಋತುವನ್ನು ತಿಳ್ಕೊಳ್ಳೋಕ್ಕೆ ಅವನಿಗೆ ಸಾಮರ್ಥ್ಯ ಇರೋಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಈ ಸೃಷ್ಟಿ ಒಳಗಡೆನೆ ಬೇರೆ ಬೇರೆ ಹಂತಗಳನ್ನ ಕಲ್ಪನೆ ಮಾಡಿದ್ದಾರೆ. ನೋಡು, ಇವಾಗ ನೀನು ಈ ಪ್ರಪಂಚದಲ್ಲಿ ನೋಡ್ತಾ ಇದೆಯಲ್ಲ, ನಿಮ್ಮ ಶರೀರ ನೋಡ್ತಾ ಇದೆಯಾ, ಇನ್ನು ಬೇರೆ ಬೇರೆ ಶರೀರಗಳು ನೋಡ್ತಾ ಇದೆಯಾ, ಆದರೆ ಅಷ್ಟು ಶರೀರಗಳು ಸೇರಿ ಒಂದೇ ಶರೀರ ಅಂತ ನೀನು ತಿಳ್ಕೊ ಅಂತ ಹೇಳಿದ್ರೆ ವಿರಾಟ್ ಅಂತ. ಅದನ್ನೇ ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಅಂತ ಕೊಟ್ಟಿತ್ತು. ಹಾಗೆ ವಿಶ್ವರೂಪದಲ್ಲಿ ಅರ್ಜುನ ಭಗವಂತನಲ್ಲೇ ಎಲ್ಲವೂ ಇರೋದನ್ನು ನೋಡ್ತಾನೆ. ಇಡೀ ಪ್ರಪಂಚ ಏನು ನದಿ ಗಿರಿ ಸಮುದ್ರ ಬೆಟ್ಟಗಳು ಎಲ್ಲವೂ ಕೂಡ ಈ ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಕೂಡ ಅವನಲ್ಲೇ ಇದೆ ಅಂತ ನೋಡ್ತಾನೆ. ಅಂದರೆ ಅದೇ ವಿರಾಟ್ ಸ್ವರೂಪ ಅಂತ, ಕಣ್ಣಿಗೆ ಗೋಚರವಾಗೋದನ್ನು. ಸರಿ, ಕಣ್ಣಿಗೆ ಗೋಚರವಾಗದೇ ಇರೋ ಒಂದು ಸ್ವರೂಪ ಇದೆಯಲ್ಲ, ಏಕೆಂದರೆ ಕಣ್ಣಿಗೆ ಗೋಚರವಾಗ್ತಾ ಇದೆ ಇದು. ಆದರೆ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ, ಅವರಿಗೆ ಒಂದು ಭಾವನೆಗಳಿದೆ ಎಲ್ಲರಿಗೂ ಕೂಡ, ಅದು ನಿಮಗೆ ಆ ಭಾವನೆ ಎಲ್ಲಿದೆ ಹೇಗೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಅವ್ರ ಮಾತಿಂದ ಗೊತ್ತಾಗುತ್ತೆ ನಿಮಗೆ ಅವರಿಂದ ಭಾವನೆ ಇಟ್ಕೊಂಡಿದ್ದಾರೆ ಅಂತ. ಹಾಗಾಗಿ ಅನುಮಾನ, ಇವಾಗ ಏನಾಗುತ್ತೆ, ಪ್ರತ್ಯಕ್ಷದಿಂದ ನಾವು ಅನುಮಾನಕ್ಕೆ ಹೋಗ್ತೀವಿ. ಅನುಮಾನ ಅನ್ನೋದು ಇನ್ಫರೆನ್ಸ್ ಅಂತ. ಸೊ ಇವರೆಲ್ಲ ಈ ಥರ ಮಾತಾಡ್ತಾರೆ, ಅವರೆಲ್ಲ ಈ ಥರ ಭಾವನೆಗಳಿದೆ ಅಂತ ಹೇಳಿದ್ರೆ ಒಬ್ಬರ ಥರ ಇನ್ನೊಬ್ಬರಿಗೆ ಭಾವನೆ ಇಲ್ಲ, ಬೇರೆ ಬೇರೆ ಭಾವನೆಗಳೆಲ್ಲ ಇದೆ. ಹಾಗಾಗಿ ಮನಸ್ಸು ಅನ್ನೋದೆಲ್ಲ ಬೇರೆ ಬೇರೆ ಥರ ಇದೆ ಅನ್ನೋದನ್ನು ತಿಳ್ಕೊಳ್ತೀವಿ. ಆದರೆ ಆ ಮನಸ್ಸು ಇದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ, ಅದು ಎಲ್ಲಿದೆ ಹೇಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅಂಥ ಒಂದು ಸ್ವರೂಪ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ಅದು ಕೂಡ ಒಂದು ಈ ವಿರಾಟ್ ಅನ್ನೋ ಸ್ವರೂಪ ಇದೆಯಲ್ಲ, ಅದಕ್ಕೆ ಒಂದು ಇಡೀ ಪ್ರಪಂಚಕ್ಕೂ ಒಂದೇ ಶರೀರ ಅಂತ ನಾವು ಹೇಗೆ ಹೇಳ್ತೀವೋ ಸ್ಥೂಲ ಅಂತ ಸ್ಥೂಲವಾಗಿ, ಅದೇ ಥರ ಇಡೀ ಪ್ರಪಂಚಕ್ಕೂ ಸೂಕ್ಷ್ಮವಾಗಿ ಒಂದು ಶರೀರ ಇದೆ ಅಂತ ಹೇಳಿಬಿಟ್ಟು ಅದನ್ನು ಹಿರಣ್ಯಗರ್ಭ ಅಂತ ನಾವು ಹೇಳ್ತೀವಿ. ಆ ಹಿರಣ್ಯಗರ್ಭನನ್ನು ನಾವು ನೇರಾಗಿ ನೋಡೋಕ್ಕಾಗಲ್ಲ ಖಂಡಿತ, ಆದರೆ ಅದು ಇದೆ ಅಂತ ನಾವು ತಿಳ್ಕೊಂಡು ನಾವು ಅಂಥ ಒಂದು ಸ್ವರೂಪವೇ ಈ ಪ್ರಪಂಚದಲ್ಲೆಲ್ಲವೂ ಎಲ್ಲ ಒಂದು ತಿಳುವಳಿಕೆಗೆ ಎಲ್ಲದಕ್ಕೂ ಕಾರಣವಾಗಿದೆ ಅಂತ ಹೇಳಿಬಿಟ್ಟು ಅದನ್ನು ಆಲ್ಮೋಸ್ಟ್ ಈಶ್ವರನ ಥರನೇ ಅದನ್ನು ಲೆಕ್ಕ ಮಾಡ್ತಾರೆ. ಅಂಥ ಒಂದು ಸ್ವರೂಪ ಇದೆ ಅಂತ ತಿಳ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ ಅಂದರೆ, ಓ ವ್ಯಾಪಕವಾಗಿ ಇನ್ನೊಂದು ವಸ್ತು ಇದೆ ಈ ಪ್ರಪಂಚದಲ್ಲಿ ಅಂತ ನಾನು ಅದ್ರ ಜೊತೆ ಒಂದು ರಿಲೇಟ್ ಮಾಡ್ಕೋಬೋದು ನನ್ನ ಅಂತ ಒಂದು ಬುದ್ಧಿ ಬರ್ತೇನೆ ನನಗೆ. ಅದಕ್ಕೂ ಹಿನ್ನೆಲೆ ಇರೋದು ಈಶ್ವರ ಅಂತ, ಅದು ಅವ್ಯಕ್ತ ಸ್ವರೂಪ ಅದು. ಅದನ್ನು ತಿಳ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಇಡೀ ಪ್ರಪಂಚಕ್ಕೂ ಕಾರಣವಾಗಿದೆ, ಬೀಜವಾಗಿದೆ ಅದು. ಎರಡು ಈಶ್ವರ ತತ್ವ ಅನ್ನೋದು, ಇದು ಬೀಜ ಅಂಕುರ ಅಂತ ಎರಡಿದೆ. ಇವಾಗ ಬೀಜ ಅಂತ ಹೇಳಿದ್ರೆ ನಮಗೆ ಗೊತ್ತು, ಬೀಜ ಅಂದರೆ ಏನು ಗೊತ್ತು ನಮಗೆ. ಇವಾಗ ಮಾವಿನ ಬಾಟೆ ಇದೆಯಲ್ಲ, ಅದನ್ನು ನಾವು ಎಲ್ಲದಕ್ಕೊಂದು ಹಾಕಿದ್ರೆ ಒಂದು ಕಡೆ ಸ್ವಲ್ಪ ದಿವಸದಲ್ಲಿ ಒಂದು ಅಂಕುರ ಬರುತ್ತೆ ಅದು, ಆಮೇಲೆ ಒಂದು ಗಿಡ ಆಗುತ್ತೆ ಅದು, ಆಮೇಲೆ ಮರ ಆಗುತ್ತೆ ಅದು. ಹಾಗಾಗಿ ಆ ಬೀಜ ಮತ್ತು ಅಂಕುರ ಅಂತ ಹೇಳುವಾಗ ಎರಡು ಹಂತಗಳು ನಾವು ಹೇಳ್ತೀವಲ್ಲ, ಬೀಜ ಅವಸ್ಥೆ ಅಂಕುರ ಅವಸ್ಥೆ ಅಂತ. ಆ ಥರ ಬೀಜ ಅನ್ನೋದು ಈಶ್ವರ, ಅಂಕುರವಾಗಿರೋದೇ ಈ ಹಿರಣ್ಯಗರ್ಭ ಮತ್ತು ವಿರಾಟ ಅನ್ನೋದು. ಹಾಗಾಗಿ ಆ ಅಂಕುರ ಅನ್ನೋದನ್ನು ಕೂಡ ಕೆಲಸ ನಮಗೆ ತುಂಬ ಸೂಕ್ಷ್ಮವಾಗೇ ಇರುತ್ತೆ ಅದು. ಅದು ಭೂಮಿಯಿಂದ ಕಿತ್ಕೊಂಡು ಆಚೆ ಬಂದ್ರೇ, ಭೂಮಿಯಿಂದ ಸೀಡ್ಕೊಂಡು ಆಚೆ ಬಂದ ಮೇಲೇ ಅದು ಎರಡು ಸ್ವಲ್ಪ ಒಂದು 2 ಇಂಚ್ 3 ಇಂಚ್ ಬೆಳೆದ ಮೇಲೆ ನಮಗೆ ಅದು ಇದೆ ಅಂತ ಗೊತ್ತಾಗುತ್ತೆ. ಇದುವರೆಗೆ ಗಮನಿಸೋದು ಕೂಡ ಗೊತ್ತಾಗಲ್ಲ ಅಲ್ವಾ, ಸಾಮಾನ್ಯವಾಗಿ ತುಂಬ ಸೂಕ್ಷ್ಮ ಗಮನಿಸಿದ್ರೆ ಇದು ಅಂಕುರ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ.
ಇದು ಸ್ವಲ್ಪ ದೊಡ್ಡದಾಗಿದ್ರೆ ಓ ಗಿಡ ಇದೆ ಇಲ್ಲಿ ಮಾವಿನ ಗಿಡ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ಅಂಕುರ ಅನ್ನೋ ಸ್ಟೇಜಲ್ಲಿ ಎರಡು ಇರುತ್ತೆ, ಒಂದು ಸ್ವಲ್ಪ ಚೆನ್ನಾಗಿ ಚಿಕ್ಕದಾಗಿ ಬರೋದು, ಆಮೇಲೆ ಸ್ವಲ್ಪ ದೊಡ್ಡದಾಗಿ ಗಿಡಗಳಾಗಿರವಾಗಿ ಬರೋದು ಅಂತ. ಅದೇ ಎರಡು ಕೂಡ ಒಂದು ಈಶ್ವರ, ಒಂದು ಹಿರಣ್ಯಗರ್ಭ, ಒಂದು ವಿರಾಟ್ ಅಂತ. ಅದಕ್ಕೆ ಬೀಜವಾಗಿರೋದು ಈಶ್ವರ ತತ್ವ ಅನ್ನೋದು, ಯಾವುದು ಈ ಮಾವಿನ ಬಾಟೆ ಥರ ನಮ್ಮ ಬೀಜ ಅಂತ ಹೇಳಿದ್ದಲ್ಲ. ಆದರೆ ನಮ್ಮಲ್ಲಿ ಏನು ಮಾಡಿದ್ದಾರೆ, ಅಲ್ಲಿವರೆಗೂ ನಮಗೆ ದೃಷ್ಟಾಂತ ಸಿಗುತ್ತೆ. ಇದಕ್ಕೆ ಮೇಲೆ ಯಾವುದು ಅಂತ ಹೇಳಿದ್ರೆ ಆ ಶುದ್ಧ ಚೈತನ್ಯ ಅಂತ ಇದೆಯಲ್ಲ, ತುರಿಯ ಅಂತ ಅದಕ್ಕೆ ಹೇಳ್ತಾರೆ, ನಾಲ್ಕನೇದು ಅಂತ ಹೇಳ್ತಾರೆ. ಯಾಕಂದರೆ ಇದು ಮೂರು ಇದೆಯಲ್ಲ, ಯಾವುದು ಈ ವಿರಾಟ್ ಅನ್ನೋದು ಒಂದನೇದು, ಹಿರಣ್ಯಗರ್ಭ ಅನ್ನೋದು ಎರಡನೇದು, ಈಶ್ವರ ಅನ್ನೋದು ಮೂರನೇದು, ಅದಕ್ಕೂ ಮೀರಿ ನಾಲ್ಕನೇದಾಗಿ ತುರಿಯ ಅಂತ ಹೇಳ್ತೀವಿ. ಆ ತುರಿಯ ತತ್ವವೇ ನಮ್ಮ ವಾಸ್ತವವಾದ ತತ್ವ. ಆ ತತ್ವವನ್ನು ನಾವು ನಾನು ಅಂತ ತಿಳ್ಕೊಂಡ್ರೇ ನಮಗೆ ಮುಕ್ತಿ ಅಂತ. ಹಾಗಾಗಿ ಅದಕ್ಕೆ ದಾರಿಯಲ್ಲಿ ಮಧ್ಯದಲ್ಲಿ ಈ ಹಂತಗಳು ಇವುಗಳೆಲ್ಲ ಇರೋದು. ಹಾಗಾಗಿ ಆ ಈಶ್ವರ ಅನ್ನೋದು ಬೀಜ ಅವಸ್ಥೆ ಅಂತ ಹೇಳ್ತೀವಿ ನಾವು. ಸೃಷ್ಟಿ ಸ್ಥಿತಿ ಸಂಹಾರಗಳ ಕಾರಣವಾಗಿ ಒಂದು ವಸ್ತು ಇದೆ. ಹಾಗಾಗಿ ಈ ಪ್ರಪಂಚ ಅನ್ನೋದು ಇವಾಗ ನಮಗೆ ವ್ಯಕ್ತವಾಗಿ ಕಾಣಿಸ್ತಾ ಇಲ್ಲ, ಇದು ಲಯ ಅಂತ ಒಂದು ಸ್ಥಿತಿ ಇದೆಯಲ್ಲ, ಸೃಷ್ಟಿಯಾಗಿರೋದು ಸ್ಥಿತವಾಗಿರುತ್ತೆ, ಆಮೇಲೆ ಲಯ ಹೊಂದುತ್ತೆ. ಲಯ ಎಲ್ಲಿ ಹೊಂದುತ್ತೆ ಅಂತ ಕೇಳಿದ್ರೆ ಆ ಈಶ್ವರನಲ್ಲಿ ಲಯ ಹೊಂದುತ್ತೆ. ಹಾಗಾಗಿ ಹೀಗೆ ಈಶ್ವರ ಅನ್ನೋದು ಇರೋದು ಕಾರಣವಾಗಿ ಒಂದು ಬೀಜವಾಗಿರುತ್ತೆ, ಅದರಿಂದ ಈ ಹಿರಣ್ಯಗರ್ಭ, ಅದರಿಂದ ವಿರಾಟ್ ಅಂತ ಬರ್ತಾ ಇರುತ್ತೆ. ಆದರೆ ಈ ಕಾರ್ಯ ಮತ್ತು ಕಾರಣ ಅಂತ ಇದೆಯಲ್ಲ, ಎರಡು ಇದೆಯಲ್ಲ ಪ್ರಪಂಚ ಅಂತ, ಅದಕ್ಕಿಂತ ದಾಟಿಗಿರೋದು ಮೀರಿಗಿರೋದು ಯಾವುದು ಅಂದರೆ ತುರಿಯ ಅಂತ. ಹಾಗಾಗಿ ಆ ತುರಿಯ ಅನ್ನೋದನ್ನು ನಾವು ಮುಟ್ಟಬೇಕಾದ್ರೆ ಈ ಕಾರ್ಯಕಾರಣಾತ್ಮಕವಾಗಿರೋ ಪ್ರಪಂಚವನ್ನು ದಾಟಬೇಕು ನಾವು. ದಾಟೋದು ಅಂದರೆ ಏನು ಅಂತ ಹೇಳಿದ್ರೆ ಮನಸ್ಸನ್ನು ಆ ಥರ ವ್ಯಾಪಕ ಮಾಡ್ಕೋಬೇಕು ಅಷ್ಟೇ. ಹಾಗಾಗಿ ಈಗ ನೋಡಿ ಇದರಲ್ಲಿ ಏನು ಪ್ರಯೋಜನ ಬರುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರೋ ಪ್ರಯೋಜನ ಏನು ಬರುತ್ತೆ ಅಂದರೆ ಈ ಹಿರಣ್ಯಗರ್ಭ ವಿರಾಟೆ ತಗೊಳ್ಳಿ ಪರವಾಗಿಲ್ಲ, ವಿರಾಟ್ ಲೆವೆಲಲ್ಲಿ ನಮಗೆ ಎಲ್ಲೋ ವಿರಾಟ್ ಪುರುಷ ಒಂದೇ ಪಾ ಎಲ್ಲರೂ ಕೂಡ ಅಂತ ನಮಗೆ ಬುದ್ಧಿ ಬಂದರೆ ಇನ್ನೊಂದನ್ನು ನಾವು ದ್ವೇಷ ಮಾಡೋಕೆ ಹೋಗಲ್ಲ. ಯಾಕಂದರೆ ಆ ವಿರಾಟ್ ಪುರುಷನ ಒಂದೊಂದು ಕೈ, ಕಾಲು, ತಲೆ, ಕಿವಿ, ಕಣ್ಣು ಅನ್ನೋ ಥರನೇ ಎಲ್ಲ ಜನಗಳು ಇರೋದು. ಹಾಗಿರುವಾಗ ಅದರಲ್ಲಿ ಹೇಗೆ ನಮಗೆ ದ್ವೇಷ ಮಾಡೋಕ್ಕಾಗುತ್ತೆ? ಇವಾಗ ನನ್ನ ಕೈಯಲ್ಲೇ ನಾನು ನನ್ನ ಬೆರಳಲ್ಲಿ ಐದು ಬೆರಳಲ್ಲಿ ನಾನು ಬೆರಳಲ್ಲ ಒಂದು ಬೆರಳನ್ನು ನಾನು ದ್ವೇಷ ಮಾಡೋಕ್ಕಾಗುತ್ತಾ? ಮಾಡೋದೇ ಇಲ್ಲ ನಾನು. ಯಾಕಂದರೆ ಎಲ್ಲವೂ ನಾನು ಅಂತ ನನಗೆ ಬುದ್ಧಿ ಬರ್ತಾ ಇದೆ. ಅದೇ ಥರ ನಮಗೆ ಎಲ್ಲವೂ ನಾನು ಅಂತ ಬುದ್ಧಿ ಅಲ್ಲಿ ಬರಬೇಕು. ಆಮೇಲೆ ಅದಕ್ಕಿಂತ ಮೀರಿ ಹಿರಣ್ಯಗರ್ಭ ಅಂತ ಇದೆಯಲ್ಲ, ಆ ತತ್ವದಲ್ಲೂ ಕೂಡ ನಮಗೆ ಎಲ್ಲವೂ ನಾನೇ ಅಂತ ಒಂದು ಬುದ್ಧಿ ಬರಬೇಕು. ಅವಾಗ ಏನಾಗುತ್ತೆ, ನಮ್ಮ ಮನಸ್ಸೇ ಸ್ವಲ್ಪ ಚೆನ್ನಾಗಿ ವ್ಯಾಪಕವಾಗುತ್ತೆ, ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಅದು. ಆವಾಗ ಶಂಕರಾಚಾರ್ಯರು ಒಂದು ಕಡೆ ಒಂದು ಭಾಷೆಯಲ್ಲಿ ಹೇಳ್ತಾರೆ, ಈ ಹಿರಣ್ಯಗರ್ಭ ಅನ್ನೋದು ಅತ್ಯಂತ ಸ್ವಚ್ಛವಾದದ್ದು ಅಂತ ಹೇಳ್ತಾರೆ. ಸ್ವಚ್ಛ ಅಂದರೆ ಏನಕ್ಕೆ ಸ್ವಚ್ಛ ಅಂತ ಹೇಳಿದ್ರೆ ಅದರಲ್ಲಿ ರಾಗದ್ವೇಷ ಅನ್ನೋ ಕಲ್ಮಿಷ ಯಾವುದೂ ಇರೋದಿಲ್ಲ ಅದರಲ್ಲಿ ಅಂತ. ಹಾಗಾಗಿ ಅದು ಸ್ವಚ್ಛವಾದದ್ದು. ಆ ಸ್ವಚ್ಛತೆಯನ್ನು ನಾವು ಹೊಂದಿದ್ರೇ ನಮಗೆ ಈ ಶುದ್ಧ ಚೈತನ್ಯವನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಅವಾಗಲೇ ನಮಗೆ ವ್ಯಾಪಕವಾಗುತ್ತೆ ಮನಸ್ಸು. ಆ ಕಾರಣದಿಂದಲೇ ಈ ಸಾಮಾನ್ಯ ಲೋ ಲೆವೆಲ್ಲಿಂದಲೇ ನಮಗೆ ಎಲ್ಲವನ್ನು ನೀನು ಅಂತ ಕಾಣು, ಎಲ್ಲರಿಗೂ ನಿನಗೆ ಹಂಚು, ನಿನಗೆ ಏನೇನು ಸಿಕ್ಕಿದೆಯೋ ಅದೆಲ್ಲ ಎಲ್ಲರಿಗೂ ಹಂಚು, ನೀನು ಸ್ವಾರ್ಥ ಬೇಡ ನಿನಗೆ, ಎಲ್ಲರೂ ಒಂದೇ ಅಂತ ಎಲ್ಲರಿಗೂ ಕೊಡು ನೀನು ಅಂತ ಹೇಳೋದೆಲ್ಲ ಇದಕ್ಕೇನೆ ಕಾರಣ. ಯಾಕಂದರೆ ನಮ್ಮದು ವ್ಯಾಪಕವಾಗಬೇಕು ನಮ್ಮ ಮನಸ್ಸು ಅಂತ. ಇದೇವರೆ ನಾವು ಸಂಪಾದನೆ ಮಾಡಿದ್ರೆ ನಂದೇನೆ ನಾನೇನೆ ತಿಳ್ಕೊಂಡು ಹಾಗೆ ಇದ್ದರೆ ಅವನು ಅಷ್ಟೇ ಅಷ್ಟೇ ಆಗಿರ್ತಾನೆ. ಅವನು ಅವನಿಗೆ ಕೋಟಿ ಆಗಲಿ ಅಥವಾ 10 ರೂಪಾಯಿ ಆಗಲಿ ಪರವಾಗಿಲ್ಲ, ಎಷ್ಟು ಕೋಟಿ ಇದ್ದರೂ ಕೂಡ ಅವನು ನಾನು ಮಾತ್ರ ಅಂತ ಅಂದ್ಕೊಂಡ್ಬಿಟ್ರೆ ಅವನು ಮುಂದಕ್ಕೆ ಮೇಲೆ ಬೆಳೆಯೋದೇ ಇಲ್ಲ. ಹಾಗೆ ಬೆಳಿಬೇಕಾದ್ರೆ ನೀನು ನಿನಗೆ ಸಿಕ್ಕಿದ್ರಲ್ಲಿ ಒಂದು ಸ್ವಲ್ಪ ಕೊಡು ಇನ್ನೊಬ್ಬರಿಗೆ ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಶುರು ಮಾಡಿದಾಗ ಒಳ್ಳೊಳ್ಳೆ ಕೆಲಸಗಳಿಗೆಲ್ಲ ನೀನು ದಾನ ಮಾಡು, ಇದನ್ನು ಏನು ತಗೊಂಡೋಗ್ತೀಯ ನೀನು, ಇದಕ್ಕೆ ಎಷ್ಟೆಷ್ಟು ಶ್ಲೋಕಗಳೆಲ್ಲ ಮಾಡಿದ್ದಾರೆ. ಒಬ್ರು ಏನು ಮಾಡಿದ್ದಾರೆ ಅಂದರೆ ನೀಲಕಂಠ ದೀಕ್ಷಿತರು ಅನ್ನೋರು, ನೋಡು ನಿನಗೆ ನೀನು ಸಂಪಾದನೆ ಮಾಡಿದ್ದೆಲ್ಲ ಬೇಕಾದಷ್ಟು ದುಡ್ಡಲ್ಲ, ಅದನ್ನು ನೀನು ನೀನು ಸತ್ತೋದ ಮೇಲೂ ಕೂಡ ನಿನ್ನ ಜೊತೆಗೆ ಬರಬೇಕು ಅಂದರೆ ಒಂದು ಉಪಾಯ ಹೇಳ್ತೀನಿ ಅಂತ ಹೇಳ್ತಾರೆ. ಹೇಗಿದ್ರು ಖಂಡಿತ ನಮ್ಗೆ ಗೊತ್ತು ಈ ಕಾಸು ದುಡ್ಡು ಕಾಸು ನಗದು ಇದೆಲ್ಲ ನಾವು ತಗೊಂಡೋಗಲ್ಲ ಅಂತ ಗೊತ್ತು ನಮಗೆ. ಯಾಕಂದ್ರೆ ನಾವು ಸತ್ತು ಬಿದ್ದಮೇಲೆ ಬರೀ ಏನು ಬಟ್ಟೆ ಕೂಡ ಬಿಸ್ಬಿಡ್ತಾರೆ, ಬಿಸ್ಬಿಟ್ಟು ಹಾಗೇನೆ ಆಗ್ತಾನೆ ಮಾಡ್ತಾರೆ. ನಮ್ಮ ಸಂಪ್ರದಾಯದಲ್ಲಿ ಬಟ್ಟೆ ಕೂಡ ಬಿಸ್ಬಿಡ್ತಾರೆ, ಹಾಗಾಗಿ ಅದನ್ನೇ ದಹನ ಮಾಡ್ತಾರೆ. ಹೀಗೆ ಇರುವಾಗ ಏನು ತಗೊಂಡೋಗ್ತೀನಿ ನೀನು ಅಂತ ಹೇಳಿದ್ರೆ ನಾನು ಒಂದು ಉಪಾಯ ಹೇಳ್ತೀನಿ ಅಂತ ಹೇಳ್ತಾರೆ. ಏನು ಉಪಾಯ ಅಂತ ಹೇಳಿದ್ರೆ ನೀನು ಬದುಕಿರುವಾಗಲೇ ಸತ್ಪಾತ್ರದಲ್ಲಿ ನೀನು ದಾನ ಮಾಡು, ದಾನ ಮಾಡಿದ ನಿನಗೆ ಪುಣ್ಯವಾಗಿ ಕನ್ವರ್ಟ್ ಆಗುತ್ತೆ. ಆ ಪುಣ್ಯವನ್ನು ಯಾರೂ ತಗೊಳಕ್ಕಾಗಲ್ಲ, ನಿಮಗೆ ನಿನ್ನಿಂದ ಯಾರೂ ಬಿಡ್ಸೋಕ್ಕಾಗಲ್ಲ ನಿಮಗೆ, ಅದನ್ನು ತಗೊಂಡೋಗ್ತೇನೆ ಖಂಡಿತ ನಿನ್ನ ಜೊತೆಗೆ ಬಂದೇ ಬರುತ್ತೆ ಅದು. ಇವಾಗ ಅದಕ್ಕೆ ಒಂದು ಲಾಜಿಕ್ ಇದೆ, ಏನು ಲಾಜಿಕ್ ಇದೆ ಏನಿದೆ ಅಂದರೆ ಈ ಪುಣ್ಯ ಅನ್ನೋದು ನಾವು ಮಾಡ್ತೀವಲ್ಲ, ಪುಣ್ಯ ಅನ್ನೋದು ಎಲ್ಲಿ ಇರುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಆ ಪುಣ್ಯ ಅನ್ನೋದು ನಮ್ಮ ಅಂತಃಕರಣದಲ್ಲಿರುತ್ತೆ. ಪಾಪ ಪುಣ್ಯ ಎರಡೂ ಕೂಡ ಅಂತಃಕರಣದಲ್ಲಿರುತ್ತೆ. ಅಂತಃಕರಣ ಹೋಗುತ್ತೆ ಖಂಡಿತ, ಇಲ್ಲಿಂದ ದೇಹ ಈ ಸ್ಥೂಲ ಶರೀರ ಇಲ್ಲಿ ಉರಿಸ್ತಾ ಇದ್ದಾನ, ಆದರೆ ಆ ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ ಅದೇ ಇನ್ನೊಂದು ದೇಹವನ್ನು ಪಡ್ಕೊಳ್ಳುತ್ತೆ ಮುಂದಕ್ಕೆ ಹೋಗಿ. ಆ ಸೂಕ್ಷ್ಮ ಶರೀರ ಬದ್ಧವಾಗಿ ಇರುತ್ತೆ, ಅದನ್ನು ಯಾರು ಸುಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದರಲ್ಲಿ ಇರೋ ಯಾವುದೇನಾದರೂ ಸ್ವಲ್ಪ ಕಂಟೆಂಟ್ಸ್ ನಾನು ಇಲ್ಲಿ ತೊಗೊಂಡ್ಬಿಡ್ತೀನಿ ಡೌನ್ಲೋಡ್ ಮಾಡ್ಕೊಳ್ತೀನಿ ಅಂದರೆ ಏನು ಮಾಡೋಕ್ಕಾಗಲ್ಲ ಅದನ್ನು, ಅದು ಹೋಗಲೇಬೇಕು. ಆವಾಗ ಈ ಉಪಾಯದಲ್ಲಿ ಅವ್ರು ಏನೇಳಿದ್ರು, ನಿಮ್ಮ ದಾನ ಮಾಡು, ಒಳ್ಳೇದು ಮಾಡು, ಒಳ್ಳೆ ವಿಷಯಗಳನ್ನ ತಿಳ್ಕೊ, ಆ ತಿಳುವಳಿಕೆ ಇರೋದು ಒಳ್ಳೆ ದಾನ ಮಾಡಿದ್ದು ಒಳ್ಳೆ ಕರ್ಮಗಳೆಲ್ಲ ಮಾಡಿದ್ದಿಲ್ಲ ಇದೆಲ್ಲ ಅದೆಲ್ಲ ನಿಮಗೆ ಪುಣ್ಯವಾಗಿ ಒಳ್ಳೆ ಸಂಸ್ಕಾರಗಳಾಗಿ ಉಳಿಯುತ್ತೆ, ಆ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ ಅದು, ಅದು ನಿಮಗೆ ಮುಂದಕ್ಕೆ ಒಳ್ಳೆ ಒಂದು ಜನ್ಮವನ್ನು ಕೊಡುತ್ತೆ, ಅಲ್ಲಿಂದ ನೀನು ಉತ್ತರೋತ್ತರ ಮೇಲಕ್ಕೆ ಹೋಗ್ಬೋದು, ಒಳ್ಳೊಳ್ಳೆ ಜನ್ಮ ಪಡ್ಕೋಬೋದು, ಒಳ್ಳೊಳ್ಳೆ ಆತ್ಮಜ್ಞಾನಕ್ಕೆ ಬಂದುಬಿಡ್ಬೋದು ನೀನು ಅಂತ ಹೇಳ್ಬಿಟ್ಟು ಆ ಥರ ಒಂದು
ಈ ತರ ಒಂದು ಉಪಾಯವನ್ನು ಹೇಳಿದ್ದಾರೆ, ಹೀಗೆ ಮಾಡಿದ್ದಾರೆ. ಹೀಗೆ ನಮಗೆ ಎಕ್ಸ್ಪ್ಯಾಂಡ್ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿದೆ. ಹಾಗಾಗಿ ಏನಾಯ್ತು, ಈ ವಿರಾಟ್ ಅಂತ ಬಂದಿದ ತಕ್ಷಣನೇ ನಮ್ಗೆ ಏನ್ ಮಾಡ್ತೀವಿ, ನನ್ನ ಒಂದು ಪುಟ್ಟ ಶರೀರ ಅದಕ್ಕಿಂತ ಒಂದು ವಿರಾಟ್ ಶರೀರವನ್ನು ನಾನು ನೋಡ್ತೀನಿ. ಆಮೇಲೆ ಆ ವಿರಾಟ್ ಶರೀರಕ್ಕೂ ಹಿಮ್ಮಿನಲ್ಲಿರೋ ಒಂದು ವಿರಾಟ್ ಆದ ಬೃಹತ್ತಾದ ಒಂದು ಅಂತಃಕರಣವನ್ನು ನೋಡ್ತೀನಿ, ಎಲ್ಲ ಅಂತಃಕರಣಗಳು ಅಲ್ಲೇ ಸೇರ್ಕೊಂಡಿದೆ ಅಂತ. ಅದಕ್ಕೂ ಮೇಲೆ ಏನ್ ಮಾಡ್ತೀವಿ, ಆ ಈಶ್ವರ ತತ್ವವನ್ನು ನೋಡ್ತೀವಿ. ಹಾಗಾಗಿ ಆ ಈಶ್ವರ ತತ್ವವನ್ನು ನೋಡಿ ನಾವು ಅದನ್ನು ಭಾವನೆ ಮಾಡಿಕೊಂಡಾಗ ಇನ್ನೂ ಎಕ್ಸ್ಪೆಂಡ್ ಆಗುತ್ತೆ ಅದು. ಹಾಗಾಗಿ ಅದಕ್ಕೆ ಅಷ್ಟೊಂದು ಎಕ್ಸ್ಪೆನ್ಷನ್ ಆದರೆ ಆ ಒಂದು ಮನಸ್ಸಿಗೆ ಈ ತತ್ವವನ್ನು ತಿಳ್ಕೊಳ್ಳೋಕ್ಕೆ ಸಾಮರ್ಥ್ಯ ಬಂದ್ಬಿಡ್ತು ಅಂತ ಆಗುತ್ತೆ ಅದು. ಆವಾಗ ಅದು ತುಂಬ ಸುಲಭ ಆಗುತ್ತೆ, ಯಾಕಂದರೆ ಸ್ವಾರ್ಥ ಅನ್ನೋದಿಲ್ಲ. ಇವಾಗ ನೋಡಿ, ಮುಕ್ತಿ ಅಂತ ಹೇಳಿದ್ರೆ ನಿನ್ನೆ ಒಬ್ಬರದೇ ಒಂದು ಪಂಡಿತರು ಒಂದು ಉಪನ್ಯಾಸದಲ್ಲಿ ಹೇಳ್ತಾ ಇದ್ರು, ಸಾಮಾನ್ಯ ಜನಗಳಿಗೆ ಮುಕ್ತಿ ಅಂತ ಹೇಳಿದ್ರೆ ಅವರಿಗೆ ರುಚಿ ಇರೋದಿಲ್ಲ. ಅದಕ್ಕೆ ಯಾರೋ ಒಬ್ರು ಕೇಳ್ತಾರಂತೆ, ಮುಕ್ತಿ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರೆ ಅಥವಾ ಮುಕ್ತಿ ನೀನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಇದು ಹುಳಿಯನ್ನ ಮಸಾಲ ಸಿಗುತ್ತೆ ಮೊಸರನ್ನೆಲ್ಲ ಸಿಗುತ್ತಾ ಅಂತ ಕೇಳ್ತಾರಂತೆ ಅವರು. ಯಾಕಂದರೆ ಅವ್ರಿಗೆ ಅದಿಲ್ಲದೆ ಜೀವನ ಮಾಡೋಕ್ಕೆ ಆಗೋದಿಲ್ಲ ಇದರಲ್ಲಿ. ಸರಿ, ಅದೆಲ್ಲ ಸಿಗೋಲ್ಲ ಅಂತ ಹೇಳಿದ್ರೆ ನಾನು ಬೇಡಪ್ಪ, ನಾನು ಇವಾಗ ಇರೋದೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಇರ್ತಾರೆ ಅವರು. ಹಾಗಾಗಿ ಏನು ಮಾಡಬೇಕಾಗಿದೆ, ಆಗ ಅಜ್ಗೋ ಅಷ್ಟೊಂದು ಎಕ್ಸ್ಪೆಂಡ್ ಆದಾಗ ಏನಾಗುತ್ತೆ, ನನಗೆ ಈ ಸ್ವಾರ್ಥ ಆಮೇಲೆ ಸಣ್ಣ ವಿಷಯಗಳಲ್ಲೆಲ್ಲ ಒಂದು ಬೇಕು ಅಂತ ಇರೋದು ಅದೆಲ್ಲ ಹೋಗ್ಬಿಡುತ್ತೆ. ಯಾಕಂದರೆ ಅತ್ಯಂತ ದೊಡ್ಡ ವಿಷಯ ಅದು, ಯಾವುದು ಮುಕ್ತಿ ಅನ್ನೋದು. ಅದೇ ನನಗೆ ಸಿಕ್ಕೋವಾಗ ಈ ಸಣ್ಣದಲ್ಲೆಲ್ಲ ಯಾತಕ್ಕೆ ಅಂತ ಹೇಳ್ಬಿಟ್ಟು ಅವನಿಗೆ ಆ ಬುದ್ಧಿ ಬರುತ್ತೆ. ಅಂಥ ಬುದ್ಧಿ ಬಂದವನಿಗೆ ಏನಾಗುತ್ತೆ, ಅದು ಸಿಗುತ್ತೆ ಚೆನ್ನಾಗಿ, ಅದನ್ನು ಆ ಜ್ಞಾನ ಅವನಲ್ಲಿ ಚೆನ್ನಾಗಿ ಒಳಗಡೆ ಹೋಗಿ ನಾಟುತ್ತೆ ಅದು. ಹೀಗೆ ಮಾಡಿಬಿಟ್ಟು ಅವ್ರು ಏನು ಮಾಡಿದ್ರು, ಈ ನಾಲ್ಕನೇ ತುರಿಯ ಇದೆಯಲ್ಲ ಅದನ್ನು ತಿಳ್ಕೊಳ್ಳೋಕ್ಕೆ ಈ ಮೂರು ಹಂತಗಳು ನಮಗೆ ನೋಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಹಾಕಿ ತಗೊಂಡೋಗ್ತಾರೆ. ಹೀಗೆ ಮಾಡಿಬಿಟ್ಟು ಅವರು ಈ ಅಧ್ಯಾಯದಲ್ಲಿ 100 ಮೇಲೆ ಶ್ಲೋಕಕ್ಕೆ ಮಾಡಿಬಿಟ್ಟಿದ್ವಿ ನಾವು. ಇವಾಗ ನಾವು 124 ಆಗಿದೆ ನಾನು ಹೇಳ್ತೀನಿ. ಹಾಂ, 124 ಶ್ಲೋಕಗಳಾಯ್ತು. ಅದರಲ್ಲಿ ಏನು ಇಲ್ಲಿ ವಿಚಾರ ಬರ್ತಾ ಇದೆ ಅಂತೇಳಿದ್ರೆ, ಈಶ್ವರ ತತ್ವ ಎಂಥದ್ದು ಅನ್ನೋ ವಿಚಾರ ಬರ್ತಾ ಇದೆ. ಈಶ್ವರ ತತ್ವ ಇಂಥದ್ದು ಅಂತ, ಇದಕ್ಕೆ ಮುಂಚೆ ಜೀವ ತತ್ವ ಇಂಥದ್ದು ಅಂತ ಬಂತು. ಯಾಕಂದರೆ ಜೀವ ಅನ್ನೋದ್ರಲ್ಲೇ ಕೆಲವರು ಅಣು ಅಂತ ಕೆಲವರು ಹೇಳಿ ಬೇರೆ ಬೇರೆ ವಾದಿಗಳು, ವೇದಾಂತವನ್ನು ಬಿಟ್ಟು ಬೇರೆ ಬೇರೆ ವಾದಿಗಳು. ಕೆಲವರು ಆ ಅವನಿಗೆ ಮಧ್ಯಮ ಪರಿಮಾಣ ಅಂತ ಹೇಳ್ತಾರೆ, ಅಂದರೆ ಆ ಜೀವನ ಸೈಜ್ ಏನು ಅಂತ ಹೇಳಿದ್ರೆ. ಕೆಲವರು ಅಣು ಅಂತ ಹೇಳ್ತಾರೆ, ಅಣು ಅಂದರೆ ತುಂಬ ಅಟಾಮಿಕ್ ಸೈಜ್ ಅಂತ. ಮಧ್ಯಮ ಪರಿಮಾಣ ಅನ್ನೋದು ಏನು ಅಂತ ಹೇಳಿದ್ರೆ, ಯಾವ್ಯಾವ ಜನ್ಮ ಸಿಗುತ್ತೋ ಅವನಿಗೆ ಅಷ್ಟು ಸೈಜ್ ಅವನಿಗೆ ಜೀವ ಆತ್ಮ ಅಂತ ಹೇಳ್ಬಿಟ್ಟು ಆದರೆ ಹೇಳ್ಕೊಂಡು ಹೋಗ್ತಾರೆ. ಅದು ಸರಿಯಲ್ಲ ಅಂತ ಹೇಳ್ಬಿಟ್ಟು ವ್ಯಾಪಕವಾಗಿ ವಿಭುವಾಗಿರೋದೇ ಆತ್ಮ ಅಂತ ಹೇಳ್ಬಿಟ್ಟು ವೇದಾಂತ ಮತವನ್ನು ತೋರಿಸ್ಕೊಡ್ತಾರೆ. ಹೀಗೆ ಇವಾಗ ಏನು ಮಾಡ್ತಾರೆ, ಈಶ್ವರ ತತ್ವ ಏನು ಅಂತ ಹೇಳುವಾಗ, ಇತಿ ಶ್ರುತ್ಯನುಸಾರೇಣ ನ್ಯಾಯೋ ನಿರ್ಣಯೋ ನಿರ್ಣಯ ಈಶ್ವರೇ ತಥಾ ಸತಿ ಅವಿರೋಧ ಸ್ಯಾತ್ ಸ್ಥಾವರಾಂತೇಶ ವಾದಿನ ಅಂತ ಹೇಳ್ಬಿಟ್ಟು, ಹೀಗೆ ಸ್ಥಾವರಾಂತ 124 ನಾನು ಇವಾಗ ಓದಿದ್ದು, 24 ನಾನು ಓದಿದ್ದು, ಅದನ್ನು ಇವಾಗ ಮುಂದಕ್ಕೆ 25 ಓದಬೇಕು, 125 ಓದಬೇಕು. ಸೊ ಇಲ್ಲಿ ಸ್ಥಾವರ ಅಂತ ಅಂದರೆ ಅಂತರ್ಯಾಮಿಯಿಂದ ಹಿಡಿದು, ಅಂತರ್ಯಾಮಿ ಅಂದರೆ ಒಳಗಡೆ ಇದ್ಕೊಂಡು ಎಲ್ಲವನ್ನು ನಿರ್ಮಾಣ ಮಾಡ್ತಾ ಇದ್ದಾರಲ್ಲ, ಅದೇ ಅಂತರ್ಯಾಮಿ ಚೈತನ್ಯ ಅಂತ. ಅದು ವೇದಾಂತದ ಪಕ್ಷವೇ ಅದು. ಅಲ್ಲಿಂದ ಹಿಡಿದು ಸ್ಥಾವರ ಏನೋ ಒಂದು ಹುಲ್ಲು, ಆಮೇಲೆ ಒಂದು ಗಿಡ ಮರ ಇದನ್ನೆಲ್ಲ ಕೂಡ ದೇವರ ಹತ್ರ ಪೂಜೆ ಮಾಡೋರಿದ್ದಾರೆ ನಾವು ನೋಡ್ತೀವಲ್ವ. ಹಾಗಾಗಿ ಅಲ್ಲಿವರೆಗೂ ಎಷ್ಟೋ ಜನ ಈಶ್ವರನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ. ಕೆಲವರು ಹಸುವನ್ನ ಈಶ್ವರ ಅಂತ ನೋಡ್ತಾರೆ, ಕೆಲವರು ಅದು ಏನು ಈ ಅರಳಿ ಮರ ಇದೆಯಲ್ಲ ಅಲ್ಲಿ ಪೂಜೆ ಮಾಡೋರಿದ್ದಾರೆ ಬೇಕಾದಷ್ಟು ಜನ. ಅದರಲ್ಲಿ ಬೇಕಾದಷ್ಟು ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಇಂಡಿಯಾ ದೇಶದಲ್ಲೇ, ಭಾರತ ದೇಶದಲ್ಲೇ ಸಂಪ್ರದಾಯಗಳು ಬೇರೆ ಬೇರೆ ಥರ ಇದೆ. ಈ ಬಿದಿರು ಅಂತ ಇದೆಯಲ್ಲ ಆ ಗಿಡವನ್ನು ಪೂಜೆ ಮಾಡೋರಿದ್ದಾರೆ, ಈಶ್ವರ ಅಂತ ಪೂಜೆ ಮಾಡೋದಿದ್ದಾರೆ. ಬರೀ ಒಂದು ಗರಕೆ ಇದೆಯಲ್ಲ ಅದನ್ನು ಈಶ್ವರ ಅಂತ ಪೂಜೆ ಮಾಡೋರಿದ್ದಾರೆ. ಹೀಗೆಲ್ಲ ಬೇರೆ ಬೇರೆ ಜನ ಇದ್ದಾರೆ, ಅವರೆಲ್ಲರೂ ಕೂಡ ಇಲ್ಲಿ ಯಾವಾಗ ಸೇರ್ಕೊಳ್ತಾರೆ ಅಂತ ಹೇಳಿದ್ರೆ, ಈ ಥರ ಹೇಳಿದಾಗ ಏನು ಒಂದು ಯುಕ್ತಿ ಪ್ರಕಾರ ಒಂದು ಶ್ರುತಿಯನ್ನು ಇಟ್ಕೊಂಡು ಯುಕ್ತಿ ಪ್ರಕಾರ ನಾವು ಈಶ್ವರ ಅನ್ನೋದು ಇಂಥದ್ದೊಂದು ತೀರ್ಮಾನ ಮಾಡೋಣ. ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವರೆಲ್ಲರೂ ಈ ಬೇರೆ ಬೇರೆ ಒಂದು ವಸ್ತುಗಳನ್ನೆಲ್ಲ ಈಶ್ವರ ಈಶ್ವರ ಅಂತ ಹೇಳ್ತಾ ಇದ್ದಾರಲ್ಲ, ಅದೆಲ್ಲವೂ ಕೂಡ ಆ ಒಂದು ಈಶ್ವರನ ಬೇರೆ ಬೇರೆ ರೂಪಗಳಷ್ಟೇ ಅಂತ ಗೊತ್ತಾಗುತ್ತೆ ಅವರು ಅಂತ ಅದನ್ನು ಹೇಳುತ್ತೆ. ಇವಾಗ ಮುಂದಕ್ಕೆ 125ನೇ ನಾವು ಹೋಗಬೇಕು. ಮಾಯಾಚೇಯಂ ತಮೋರೂಪ ತಾಪನೀಯೇತ ದೀರ್ಣಾತ್ ಅನುಭೂತಿ ತತ್ರ ಮಾನಂ ಪ್ರತಿಜ್ಞೇಷು ತಿ ಸ್ವಯಂ. ಇಲ್ಲಿ ಈಶ್ವರ ಅಂತ ಹೇಳಿದ ತಕ್ಷಣ ಮಾಯಾ ಅಂತ ಒಂದು ಕಲ್ಪನೆಯನ್ನು ಮಾಡ್ಕೋಬೇಕಾಗಿದೆ, ಮಾಯಾಶಕ್ತಿ ಅಂತ ಒಂದು. ಯಾಕಂದರೆ ಈ ಶುದ್ಧ ಚೈತನ್ಯ ತುರಿಯ ಅಂತ ನಾವು ಹೇಳಿದ್ವೋ ಏನು ಹೇಳಿದ್ವೋ ಅದಕ್ಕೆ ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡೋಕ್ಕೆ ಅದಕ್ಕೇನು ಸಾಮರ್ಥ್ಯ ಇಲ್ಲ. ಹಾಗಾಗಿ ಅದಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ಯಾತಕ್ಕೆ ಅಂತ ಹೇಳಿದ್ರೆ, ಅದು ನಿರ್ಗುಣ ಚೈತನ್ಯ, ನಿಷ್ಕ್ರಿಯ ಚೈತನ್ಯ, ಅದು ಕೇವಲ ಶುದ್ಧ ಚೈತನ್ಯ, ಬರೀ ಚೈತನ್ಯ ಮಾತ್ರ ಸ್ವರೂಪವಾಗಿರೋದು. ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ, ನಾನು ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಬರಬೇಕು, ಆಮೇಲೆ ಮಾಡೋಕ್ಕೆ ಒಂದು ಶಕ್ತಿ ಬರಬೇಕು ಇದಕ್ಕೆ. ಈ ಆಮೇಲೆ ಒಂದು ಜ್ಞಾನವೂ ಇರಬೇಕು ಅದಕ್ಕೆ. ಏನು ಜ್ಞಾನ ಇರಬೇಕು ಅಂತ ಹೇಳಿದ್ರೆ, ಸುಮ್ಮನೆ ಇಷ್ಟ ಬಂದಿದ್ದ ಥರ ಪ್ರಪಂಚವನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ.
ಆಯಾ ಇವಾಗ ನೋಡಿ ಸಾಮಾನ್ಯವಾಗಿ ಒಂದು ಅಡುಗೆ ಅಂತ ತಗೊಂಡ್ರು ಕೂಡ ನಾವು ಸುಮ್ಮ ಸುಮ್ಮನೆ ನಾವು ಇಷ್ಟ ಬಂದಿದ್ದು ಅಡುಗೆ ಮಾಡೋಕ್ಕಾಗಲ್ಲ. ಇವಾಗ ನೋಡಿ ನಾವು ಒಂದು ಅಡುಗೆ ಅಂತ ಮಾಡೋದ್ರೆ ಎಲ್ಲರಿಗೂ ಗೊತ್ತಿರುವ ವಿಷಯನೇ ಇದು. ಮನೆಯಲ್ಲಿ ಯಾರ್ಯಾರು ಜನ ಯಾವ್ಯಾವ ಜನ ಇದ್ದಾರೆ, ಯಾವ್ಯಾವ ವಯೋವೃದ್ಧರು ಅಥವಾ ಚಿಕ್ಕ ಸಣ್ಣವರು ಎಂತೆಂಥ ವಯಸ್ಸಿನವ್ರು ಇದ್ದಾರೆ ಮನೆಯಲ್ಲಿ ಅಂತ ನೋಡ್ತೀವಿ. ಆಮೇಲೆ ಯಾರ್ಯಾರಿಗೆ ಏನೇನು ಕಾಯಿಲೆ ಇದೆ ಅಂತ ನೋಡ್ತೀವಿ ನಾವು. ಶುಗರ್ ಇರೋ ಕೆಲವರು ಇರ್ತಾರೆ, ಬಿ ಪಿ ಇರೋ ಕೆಲವರು ಇರ್ತಾರೆ, ಇಂಥದ್ದು ಕುಡಿದು ಇಂಥದ್ದು, ಆಮೇಲೆ ಎಣ್ಣೆ ಐಟಮ್ಸ್ ಎಲ್ಲ ತಗೋಬಾರ್ದು ಅಂತ ಕೆಲವರು ಇರ್ತಾರೆ. ಇದಕ್ಕೆಲ್ಲದಕ್ಕೂ ತಕ್ಕನಾಗ್ತಾನೆ ಅಡುಗೆ ಮಾಡ್ತಾರೆ ಅವ್ರು ಮನೆಯಲ್ಲಿ. ಆ ಥರನೇ ಈಶ್ವರ ಕೂಡ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿದಾಗ ಒಂದೊಂದು ಜೀವಕ್ಕೂ ಏನೇನು ಕರ್ಮ ಅವ್ನ ಜೀವಕ್ಕೆ ಇದೆ, ಆ ಜೀವಕ್ಕೆ ಯಾವ್ಯಾವ ಕರ್ಮ ಇವಾಗ ಇವಾಗ ಸೃಷ್ಟಿ ಮಾಡ್ತೀನಲ್ಲ ಹೊಸ ಪ್ರಪಂಚ, ಆ ಪ್ರಪಂಚದಲ್ಲಿ ಅವನಿಗೆ ಆಯಾ ಕರ್ಮಗಳು ಪರಿಪಾಕವಾಗಿ ಬಂದಿದೆ ಇವಾಗ. ಅದನ್ನು ಅನುಭವಿಸ್ಬೇಕಾಗಿದ್ರೆ ಒಂದು ಭೋಗ ಅವನಿಗೆ ಸಿಗಬೇಕು ಇವಾಗ. ಅದಕ್ಕೆ ತಕ್ಕನಾಗಿರೋ ಒಂದು ಜೀವ ಪ್ರಪಂಚವನ್ನು ಅವನು ಸೃಷ್ಟಿ ಮಾಡಬೇಕಾಗಿದೆ. ಸುಮ್ಮನೆ ಸುಮ್ಮನೆ ಸೃಷ್ಟಿ ಮಾಡೋಕ್ಕಾಗಲ್ಲ. ಹಾಗಾದರೆ ಪ್ರತಿಯೊಂದು ಜೀವನಕ್ಕೂ ಕೂಡ ಏನೇನು ಕರ್ಮ ಅವನ ಕರ್ಮಕ್ಕೆ ತಕ್ಕನಾಗಿ ಏನೇನು ಅವನು ಭೋಗ ಬರುತ್ತೆ ಅಂತ ತಿಳ್ಕೋಬೇಕಾಗಿದೆ, ಅವನು ತಿಳಿದಿರಬೇಕಾಗಿದೆ. ಆ ತಿಳಿದಿರೋದಿಗೆ ಸರ್ವಜ್ಞ ಈಶ್ವರ ಅಂತ ನಾವು ಹೇಳ್ತೀವಿ. ಹಾಗಾಗಿ ಆಮೇಲೆ ಇಂಥ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡೋಕ್ಕೆ ಸಾಮರ್ಥ್ಯನೂ ಇರಬೇಕು, ಅದಕ್ಕೆ ಸರ್ವಶಕ್ತ ಅಂತ ಹೇಳ್ತೀವಿ. ಹಾಗಾಗಿ ಸರ್ವಜ್ಞತ್ವ ಮತ್ತು ಸರ್ವಶಕ್ತ ಶಕ್ತಿತ್ವ ಶಕ್ತಿ ಇದೆರಡೂ ಕೂಡ ಸೇರಿರಬೇಕು ಬ್ರಹ್ಮಕ್ಕೆ. ಅದೆರಡು ಎಲ್ಲಿಂದ ಬ್ರಹ್ಮಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಮಾಯೆಯಿಂದ ಬರುತ್ತೆ ಅಂತ ವೇದಾಂತರು ಹೇಳೋದು. ಹಾಗಾಗಿ ಬ್ರಹ್ಮದಲ್ಲಿ ನೇರಾಗಿ ಯಾವಾಗಲೂ ಇಂಥದ್ದೆಲ್ಲ ಇರೋದಿಲ್ಲ, ಯಾಕಂದರೆ ಅದು ನಿರ್ಗುಣವಾದ ಚೈತನ್ಯ ಸ್ವರೂಪ, ಕೇವಲ ಚೈತನ್ಯ ಸ್ವರೂಪ, ನಿಷ್ಕ್ರಿಯ ಬೇರೆ, ಏನು ಕ್ರಿಯೆ ಮಾಡೋಕ್ಕಾಗೋದಿಲ್ಲ ಅಂಥದ್ದು. ಆದರೆ ಅದು ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾಯೆ ಅನ್ನೋದನ್ನು ಸೇರ್ಕೋಬೇಕು ಅದಕ್ಕೆ. ಹಾಗಾಗಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡೋಕ್ಕೆ ಮಾಯೆ ಅಂತ ಬರಬೇಕಾದ್ರೆ ಈಶ್ವರ ಅಂತ ಆಗುತ್ತೆ. ಆ ಮಾಯಾ ಶಕ್ತಿ ಅನ್ನೋದು ಎಂಥದ್ದು ಅನ್ನೋದನ್ನು ಇವಾಗ ವಿಚಾರ ಮಾಡ್ತಾ ಇದ್ದಾರೆ. ಅದೇ ಇಲ್ಲಿ ಮಾಡ್ತಾ ಇರೋದು ಮಾಯಾಚೇಯಂ ತಮೋರೂಪ. ಆ ಮಾಯೆ ಅನ್ನೋದು ತಮೋರೂಪವಾದದ್ದು. ಅದು ಎಂಥದ್ದು, ಎಲ್ಲಿದೆ ಅದು, ಹೇಗೆ ಅದನ್ನು ಕಂಡ್ಕೋಬೋದು ನಾವು ಅಂತ ಪ್ರಶ್ನೆ ನಮ್ಗೆ ಬರುತ್ತೆ. ಹಾಗಾಗಿ ಆ ಮಾಯಾಶಕ್ತಿ ಅನ್ನೋದು ಇವಾಗ ಬ್ರಹ್ಮಶಕ್ತಿ ಅನ್ನೋದು ಹೇಗೆ ನಮಗೆ ಇಂದ್ರಿಯಕ್ಕೆ ಗೋಚರವಲ್ವೋ ಅದೇ ಥರನೇ ಮಾಯಾಶಕ್ತಿ ಅನ್ನೋದು ಕೂಡ ಇಂದ್ರಿಯಕ್ಕೆ ಗೋಚರ ಅಲ್ಲ. ಅದು ಹೇಗೆ ಇರುತ್ತೆ ಏನು ಅಂತ ಏನು ಹೇಳೋಕ್ಕಾಗೋದಿಲ್ಲ ಯಾರಿಗೂ. ಆದರೆ ಒಂದು ಆ ಬ್ರಹ್ಮಚೈತನ್ಯ ಹೇಗೆ ಇದೆ ಅನ್ನೋದನ್ನಕ್ಕೆ ನನಗೆ ತಿಳ್ಕೊಳ್ಳೋಕ್ಕೆ ನಮಗೆ ಕೆಲವು ಗುರುತುಗಳು ಸಿಗುತ್ತೋ, ಏನು ಗುರುತು, ವ್ಯಕ್ತಿಗಳು ಅವರು ತಿಳ್ಕೊಳ್ತಾರೆ, ವಿಷಯಗಳನ್ನು ತಿಳ್ಕೊಳ್ತಾರೆ, ಯೋಚನೆ ಮಾಡ್ತಾರೆ, ಇಂಥದ್ದೆಲ್ಲ ಚೈತನ್ಯದ ಒಂದು ಗುಣಗಳು, ಅದೆಲ್ಲ ಧರ್ಮಗಳು ಈ ಥರ ತಿಳ್ಕೊಳ್ತೀವಿ ಚೈತನ್ಯ ಇದೆ ಅಂತ. ಅದೇ ಥರನೇ ಮಾಯಾಶಕ್ತಿ ಇದೆ ಅಂತ ತಿಳ್ಕೊಳ್ಳೋಕೆ ನಮಗೆ ಈ ಪ್ರಪಂಚವನ್ನು ನೋಡಿದಾಗ, ಚಟುವಟಿಕೆ ನೋಡಿದಾಗ, ನಮಗೆ ಈ ವಸ್ತುಗಳನ್ನೆಲ್ಲ ನೋಡಿದಾಗ ನಮಗೆ ಓ ಇದರ ಹಿನ್ನೆಲೆಯಲ್ಲಿ ಒಂದು ಮಾಯಾಶಕ್ತಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ. ಆ ಶಕ್ತಿಯನ್ನು ಇಟ್ಟುಕೊಂಡು ಬ್ರಹ್ಮವು ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡುತ್ತೆ ಅಂತ. ಹೀಗೆ ಮಾಯಾ ಅದು ತಮೋರೂಪ ಅಂತ ಹೇಳ್ತಾರೆ. ತಮೋರೂಪ ಅಂತ ಹೇಳಿದ್ರೆ ಅದು ಬ್ರಹ್ಮವು ಜ್ಞಾನರೂಪ, ಬೆಳಕು, ಚೈತನ್ಯ ರೂಪ, ಚಿದ್ರೂಪ, ಚಿದ್ರೂಪ ಅದು ಪ್ರಕಾಶ ರೂಪ. ಆದರೆ ಈ ಮಾಯ ತಮೋರೂಪ, ಅದಕ್ಕೆ ಎಲ್ಲಕ್ಕೂ ವ್ಯತ್ಯಾಸ, ತಮರೂಪವಾದದ್ದು ಅದು ನಮಗೆ ಅನ್ಮೂಲಲ್ಲಿದೆ ಅನ್ನೋದು ತೋರಿಸ್ತಾರೆ. ಮುಂದಕ್ಕೆ ಮುಂದಿನ ಶ್ಲೋಕಗಳಲ್ಲಿ ತೋರಿಸ್ತಾರೆ ತಮರೂಪ ತಾಪನೀಯ ತದಿರೀರ್ಣ ಅಂತೆ. ಈ ನರಸಿಂಹ ತಾಪನೀಯ ಉಪನಿಷತ್ ಅಂತ ಒಂದಿದೆ, ಆ ಉಪನಿಷತ್ತಲ್ಲಿ ಇದು ತಮೋರೂಪ ಮಾಯ ಅಂತ ಹೇಳಿದ್ದಾರೆ ಅನ್ನೋದನ್ನ ಇವರು. ಯಾಕಂದರೆ ಈ ವೇದಾಂತಿಗಳೆಲ್ಲ ಮಾಡೋದು ಏನು ಅಂತ ಹೇಳಿದ್ರೆ ಎತ್ತೆಟ್ಟಿಗೆ ಅವರು ಯುಕ್ತಿಯನ್ನು ಹೇಳ್ಬಿಡಲ್ಲ, ಅವರು ಶ್ರುತಿಯನ್ನು ಹೇಳ್ತಾರೆ ಫಸ್ಟ್. ನಾನು ಹೇಳೋದನ್ನು ನೀನು ಸುಮ್ಮನೆ ಕೇಳು ಅಂತ ಅವರು ಯಾರ ಮೇಲೂ ಜಬರ್ದಸ್ತ್ ಮಾಡೋದಿಲ್ಲ. ಅವರು ಹೇಳ್ತಾರೆ ನಾನು ನಾನೊಂದು ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ಆ ಮಾತಿಗೆ ಹಿನ್ನೆಲೆ ಒಂದು ಶ್ರುತಿ ಇದೆ. ಆ ವೇದವನ್ನು ಇಟ್ಟುಕೊಂಡೇ ನಾನು ಹೇಳೋದು ಯಾವಾಗಲೂ ಕೂಡ ಆ ವೇದದ ಆಧಾರದ ಮೇಲೆ ನಾನು ಏನೇ ಇದ್ರೂ ಹೇಳೋದು. ಹಾಗಾಗಿ ಈ ಮಾಯ ತಮರೂಪ ಅಂತ ಹೇಳೋದೆಲ್ಲ ಕೂಡ ವೇದದಲ್ಲಿ ಆಧಾರ ಇದೆ ಅದಕ್ಕೆ ಅಂತ ಹೇಳಿಬಿಟ್ಟು ಆ ಆಧಾರ ತೋರಿಸ್ತಾರೆ ಏನು ಅಂತ. ಇಂಥ ಉಪನಿಷತ್ತಿಗೆ ಹೇಳಿದೆ ಇದು ಈ ಮಾತು ಅಂತ ತೋರಿಸ್ತಾರೆ. ಹಾಗಾಗಿ ಮಾಯಾ ತಮರೂಪ ಅನ್ನೋದನ್ನು ತಾಪನೀಯ ಶ್ರುತಿಯಲ್ಲಿ ಹೇಳಿದೆ ಅದು. ಅನುಭೂತಿ ತತ್ರ ಮಾನಂ, ನಮಗೆ ಅನುಭವ ಕೂಡ ನನಗಿದೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ನನಗೆ ಅನುಭವ ನನಗೆ ಏನು ಇರಲ್ಲ ಅಂತ ಹೇಳಿದ್ರೆ ಇವರು ತೋರಿಸ್ಕೊಡ್ತಾರೆ. ತೋರಿಸ್ಕೊಟ್ಟ ಮೇಲೆ ನನಗೆ ಓ ಹೌದು ಅಂತ ನಾವು ಹೇಳ್ತೀವಿ. ಅದನ್ನು ಮುಂದಕ್ಕೆ ಹೇಳ್ತಾರೆ ಅವರು ಅನುಭವ ಏನಂತ. ಪ್ರತಿಜ್ಞೆ ಶ್ರುತಿ ಸ್ವಯಂ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೇಳ್ತಾರೆ ಜಡ ಮೋಹಾತ್ಮಕಂ ತಚ್ಚ ಇತ್ಯನುಭಾವಯತಿ ಶ್ರುತಿ ಆಬಾಲಕೋಪಂ ಸ್ಪಷ್ಟ ಆನಂತ್ಯಂ ತಸ್ಯ ಸಾಬ್ರವೀತ್. ಇದು ಜಡಂ ಮೋಹಾತ್ಮಕಂ, ಇದು ಮಾಯಾ ಅನ್ನೋದು ಜಡರೂಪವಾದ್ದು ಮೋಹಾತ್ಮಕವಾದ್ದು ಎರಡೂ ತುಂಬ ಬೇರೆ ಬೇರೆ ಧರ್ಮಗಳು ಅದೆಲ್ಲ ಮುಂದಕ್ಕೆ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಹೇಗೆ ಅಂತ. ಮಾಯಾವರು ಇದು ಜಡವಾದ್ದು ಮೋಹಾತ್ಮಕವಾದ್ದು. ಆಮೇಲೆ ಆಬಾಲ ಗೋಪಂ ಸ್ಪಷ್ಟತ್ವ, ಎಲ್ಲರಿಗೂ ಸ್ಪಷ್ಟವಾಗಿ ಇದು ಇರೋದ್ರಿಂದ ಈ ಅನುಭವ ಜಡವಾಗಿರೋದು ಮತ್ತು ಮೋಹಾತ್ಮಕವಾಗಿದೆ ಮಾಯಾ ಅನ್ನೋದು ಎಲ್ಲರಿಗೂ ಅನುಭವದೇ ಇದೆ. ಇವ್ರು ತೋರಿಸ್ಕೊಂಡ ಮೇಲೆ ಹೌದು ಅಂತ ಹೇಳ್ತೀವಿ ನಾವು. ಅದಿರೋದ್ರಿಂದ ಇದು ಅನಂತವಾಗಿದೆ ಬೇರೆ, ಇದು ಮಾಯೆ ಏನೋ ಒಂದು ಸಣ್ಣ ಒಂದು ಮೂಲೆಯಲ್ಲಿ ಇರೋ ಇದೆ ಅಂತ ಹೇಳ್ಬೇಡ, ಅನ್ಕೋಬೇಡ. ಅನಂತವಾಗಿದೆ, ವ್ಯಾಪಕವಾಗಿದೆ, ಇದು ಪ್ರಪಂಚ ಇಡೀ ಪ್ರಪಂಚದಲ್ಲೂ ವ್ಯಾಪ್ತವಾಗಿದೆ ಇದು. ಅದಕ್ಕೆ ಎಲ್ಲರ ಅನುಭವದಲ್ಲೂ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಈ ಶ್ಲೋಕದಲ್ಲಿ ಹೇಳಿದ್ರು. ಮುಂದಿನ ಶ್ಲೋಕದಲ್ಲಿ ಅದನ್ನು ಇನ್ನೂ ಸ್ವಲ್ಪ ಹತ್ತಿರದಲ್ಲಿ ನಮಗೆ ಅದನ್ನು ತೋರಿಸ್ತಾರೆ. ಅಸಿದಾತ್ಮ ಘಟಾದೀನಾ
ಯತ್ಸ್ವರೂಪಂ ಜಡಂ ಹಿ ತತ್ ಯತ್ರ ಕುಂಠಿ ಭವೇತ್ ಬುದ್ಧಿಃ ಸಮೋಹ ಇತಿ ಲೌಕಿಕಾಃ. ಇಲ್ಲಿ ನೋಡಿ, ಒಂದು ಒಂದು ಘಟ ಅಂತ ತಗೊಂಡ್ರೆ ಅದಕ್ಕೆ ಏನಾದರೂ ತಿಳ್ಕೊಳಕ್ಕಾಗತ್ತಾ? ಘಟಕ್ಕೆ ಏನು ತಿಳ್ಕೊಳಕ್ಕಾಗಲ್ಲ. ಚೇರು, ಟೇಬಲ್ಲು, ಬಂಡೆಗಳು ಎಲ್ಲ ಇದೆ, ಅದಕ್ಕೇನು ತಿಳುವಳಿಕೆ ಏನು ಬರೋದಿಲ್ಲ. ಅದರಿಂದ ಅದು ಜಡ ಅಂತ ಹೇಳ್ತೀವಿ. ಈ ಮಾಯಾ ಅನ್ನೋದು ಇಂಥ ವಸ್ತುಗಳನ್ನೇ ಪ್ರಪಂಚದಲ್ಲಿ ಉಂಟು ಮಾಡುತ್ತೆ ಅಂತ ಹೇಳಿಕ್ಕೆ ಅವರು ಇದು ಮಾಡಿದ್ದಾರೆ. ಸೊ ಈ ಜಡವಾದ ವಸ್ತುಗಳನ್ನ ನೋಡಿದಾಗ ನಮಗೆ ಇದೆಲ್ಲ ಮಾಯೆ ಇದೆ ಅಂತ ಹೇಳ್ಬಿಟ್ಟು ಜಡ ಅನ್ನೋದು ಮಾಯೆ ಒಂದು ಧರ್ಮ ಅನ್ನೋದನ್ನ ಅದಕ್ಕೆ ಹೇಳಿದ್ರಿ. ಅದಕ್ಕೆ ಘಟ ಅನ್ನೋದು ಉದಾಹರಣೆ ಕೊಟ್ಟವರು, ಘಟಾದೀನ ಎತ್ ಸ್ವರೂಪ ಜಡಂ ಹಿತತೆ. ಆಮೇಲೆ ನಮ್ಮ ಬುದ್ಧಿ ಕೂಡ ನಮಗೆ ನಮಗೆ ಎಲ್ಲರೂ ಬುದ್ಧಿಜೀವಿಗಳೇ, ಎಲ್ಲರೂ ಕೂಡ ಬುದ್ಧಿಜೀವಿನೇ. ಒಂದು ಸಣ್ಣ ಇರುವೆಗೆ, ಒಂದು ಸಣ್ಣ ಕೀಟಕ್ಕೆ ಕೂಡ ಒಂದು ಬುದ್ಧಿ ಅನ್ನೋದು ಅದಕ್ಕೆ ತಕ್ಕನಾಗಿ ಒಂದು ಬುದ್ಧಿ ಇರುತ್ತೆ ಅದಕ್ಕೆ. ಹಾಗಾಗಿ ಬುದ್ಧಿ ಅನ್ನೋದು ಎಲ್ಲಿ ತನಕ ಹೋಗುತ್ತೋ ಅದಕ್ಕೆ ಮೇಲೆ ಹೋಗೋಕ್ಕಾಗಲ್ಲ. ಬುದ್ಧಿ ತಿಳುವಳಿಕೆ ಇಲ್ಲ ಅಂತ ಹೇಳುವಾಗ ಅದೇ ಮೋಹ ಅಂತ ಹೇಳ್ಬಿಟ್ಟು, ಅದಕ್ಕೆ ಮೇಲೆ ನನಗೆ ತಿಳುವಳಿಕೆ ಬರ್ತಾ ಇಲ್ಲ ಅನ್ನೋದೇ ಮೋಹ ಅಂತ. ಮೋಹ ಅಂದರೆ ಏನು ಅಂತ ಹೇಳಿದ್ರೆ ತಿಳುವಳಿಕೆ ಅನ್ನೋದು ಕುಂಠಿತವಾಗೋದು, ತಿಳುವಳಿಕೆ ಅನ್ನೋದು ಕುಗ್ಗೋದು. ಹಾಗಾಗಿ ಅದಕ್ಕೊಂದು ಮಿತಿ ಬರೋದು, ಅದಕ್ಕೆ ಮೋಹ ಅಂತ ಹೇಳ್ತೀವಿ. ಇವಾಗ ನೋಡಿ, ನಾವು ಕೂಡ ಒಂದು ಪುಸ್ತಕವನ್ನು ಯಾವುದನ್ನು ಓದಕ್ಕೆ ಶುರು ಮಾಡ್ತೀವಿ, ನಾವು ಓದಕ್ಕೆ ಶುರು ಮಾಡಿದಾಗ ಕೆಲವುದೆಲ್ಲ ಅರ್ಥವಾಗುತ್ತೆ, ಕೆಲವುದೆಲ್ಲ ಅರ್ಥ ಆಗೋದಿಲ್ಲ ನಮಗೆ. ಯಾತಕ್ಕೆ ಅಂತ ಹೇಳಿದ್ರೆ ನಮಗೆ ಆ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಕೆಲವರಿಗೆ ಸಾಮರ್ಥ್ಯ ಇರೋದಿಲ್ಲ ನಮಗೆ. ಅವಾಗ ನಾವು ಹೇಳ್ತೀವಿ ಏನೋ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳ್ತೀವಿ. ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀವಲ್ಲ, ಅದೇ ಮೋಹಾತ್ಮಕ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಲಿಮಿಟ್ ಅಷ್ಟೇ, ಲಿಮಿಟ್ ತಿಳುವಳಿಕೆಗೆ ಒಂದು ಲಿಮಿಟ್ ಇದೆಯಲ್ಲ, ಆ ಲಿಮಿಟ್ ಮೇಲೆ ಒಂದಿದೆಯಲ್ಲ ಅದಕ್ಕೆ ಕುಂಠಿ ಭಗವತಿ ಅಂತ ಹೇಳ್ತಾರೆ. ಅದು ಎಲ್ಲಿಗೆ ಮೇಲೆ ನಿಮ್ಗೆ ಎಲ್ಲಿವರೆಗೂ ನಿಮ್ಗೆ ಹೋಗುತ್ತೆ, ಎಲ್ಲಿಗೆ ಇದ್ರ ಆಚೆ ಹೋಗೋದಿಲ್ಲ ಅಂತ ಆಗುತ್ತಲ್ಲ, ಆ ಹೋಗೋದಿಲ್ಲ ಅಂತ ಒಂದು ಜಾಗ ಇದೆಯಲ್ಲ, ಅದೊಂದು ಒಂದು ಪ್ರದೇಶ ಇದೆಯಲ್ಲ, ಅದಕ್ಕೆ ಮೋಹ ಅಂತ ಹೇಳಿದರು. ಇಷ್ಟಕ್ಕೆ ಮೇಲೆ ಇಷ್ಟು ನೀನು ಹೇಳೋದೆಲ್ಲ ಅರ್ಥವಾಗುತ್ತೆ, ಇದಕ್ಕೆ ಮೇಲೆ ನೀನು ಏನೇನೋ ಹೇಳ್ತೀಯಲ್ಲ ಅದು ನನಗೆ ಅರ್ಥವಾಗ್ತಾ ಇಲ್ಲ ಅಂತ ಹೇಳುವಾಗ ಅದೇ ಮೋಹ ಅಂತ ಹೇಳಿದರು. ಸೊ ಹಾಗಾಗಿ ಲೋಕದಲ್ಲಿ ಎಲ್ಲರಲ್ಲೂ ಕೂಡ ಇದಿದೆ. ಯಾರು ಕೂಡ ನೋಡಿ ಅದಕ್ಕೊಂದು ಮಾತು ಕೂಡ ಹೇಳಿದ್ದಾರೆ, ಯಾರು ಕೂಡ ಸರ್ವಜ್ಞನಲ್ಲ ಲೋಕದಲ್ಲಿ, ನನಗೆ ಸರ್ವ ಸರ್ವಂ ಜಾನಾತಿ ಅಂತ ಒಂದು ಮಾತು ಕೂಡ ಇದ್ದಾರೆ. ಅದು ರಾಮಾಯಣದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಯಾರು ಕೂಡ ಎಲ್ಲರನ್ನೂ ತಿಳಿದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬರಿಗೆ ತುಂಬ ಜಾಸ್ತಿ ವಿಷಯಗಳು ತಿಳಿದಿರ್ಬೋದು, ಇನ್ನೊಬ್ಬನಿಗೆ ಅವನಿಗಿಂತ ಸ್ವಲ್ಪ ಜಾಸ್ತಿ ವಿಷಯಗಳು ತಿಳಿಬೋದು. ಆದರೆ ಯಾರು ಇವರೇ ಒಂದು ತುಂಬ ಚೆನ್ನಾಗಿರೋ ಒಂದು ಶ್ಲೋಕದಲ್ಲಿ ಒಂದು ಆದ್ಮೇಲೆ ಸ್ವಲ್ಪ ಹೇಳ್ತಾರೆ ಅವರೇನೆ, ಈ ಮಾಯೆ ಅನ್ನೋದು ಎಂಥದ್ದು ಅಂತ ಹೇಳೋಕ್ಕೆ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಪ್ರತಿಯೊಬ್ಬರು ಕೂಡ ಲೋಕದಲ್ಲಿ ನಿಪುಣರೇ ಆಗಿರಲಿ, ಪರವಾಗಿಲ್ಲ, ಅವರು ಯಾವ್ಯಾವ ಫೀಲ್ಡ್ಸಲ್ಲಿ ಆಗಿರಲಿ ನಿಪುಣರಾಗಿರಲಿ, ಒಂದು ಲಿಮಿಟ್ ಮೇಲೆ ಅವರು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕಾಗುತ್ತೆ. ಅವರು ಕೂಡ ಇದಕ್ಕೆ ಮೇಲೆ ನಮ್ಗೆ ಕೇಳಕ್ಕೆ ಬರ್ತಾ ಇಲ್ಲ ಅಂತ ಅವರು ಕೂಡ ಒಪ್ಕೋಬೇಕಾಗುತ್ತೆ ಅಂತ ನಮ್ಗೆ ಹೇಳ್ತಾರೆ. ಸೊ ಇದು ಮಾಯೆಯ ಒಂದು ಇದು ಧರ್ಮ ಇದು ಅಂತ ಹೇಳಿದ್ರು. ಆಮೇಲೆ ಮುಂದಕ್ಕೆ ಇತ್ತಂ ಲೌಕಿಕ ದೃಷ್ಟಿಯೈ ತತ್ ಸರ್ವೈರಪ್ಯನುಭೂಯತೆ ಯುಕ್ತಿದೃಷ್ಟ್ಯಾ ತ್ವನಿರ್ವಾಚ್ಯಂ ನಾಸದಾಸೀದಿತಿ ಶ್ರುತೇ. ಏನಂತಾರೆ, ಇದುವರೆಗೂ ನಮಗೆ ಈ ಒಂದು ಜಡಾತ್ಮಕವಾಗಿರೋದು ಕೆಲವು ವಸ್ತುಗಳೆಲ್ಲ ಆಗೋದು, ಆಮೇಲೆ ನನಗೆ ತಿಳುವಳಿಕೆ ಇಷ್ಟೇ ಬರ್ತಾ ಇದೆ ಇದಕ್ಕೆ ಮೇಲೆ ಬರ್ತಾ ಇಲ್ಲ ಅಂತ ಹೇಳೋದು, ಇದೆಲ್ಲ ಅನುಭವದಲ್ಲಿದೆ ಅಂತ ಒಪ್ಕೊಂಡ್ರೆ ಎಲ್ಲರೂ. ಇವಾಗ ಏನಂತಾರೆ, ಯುಕ್ತಿ ದೃಷ್ಟಿ, ಇದು ಲೌಕಿಕ ದೃಷ್ಟಿಯಿಂದಾನೇ ಹೇಳ್ಬೋದು ನಾವು, ಲೋಕದಲ್ಲಿ ಎಲ್ಲರಿಗೂ ಇದೆ ಅನುಭವ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದಕ್ಕೆ ಮೇಲೆ ಯುಕ್ತಿ ದೃಷ್ಟಿಯ ನೋಡಿದಾಗ, ಯುಕ್ತಿ ದೃಷ್ಟಿಯಿಂದ ನೋಡಿದಾಗ ಈ ಮಾಯೆ ಅನ್ನೋದು ಏನು ಅಂತ ಹೇಳಿದ್ರೆ, ಅದನ್ನು ಇದು ಹೀಗೆ ಅಂತ ಹೇಳೋಕ್ಕಾಗಲ್ಲ, ಹಾಗೆ ಅಂತ ಹೇಳೋಕ್ಕಾಗಲ್ಲ, ಅದರಿಂದ ಅನಿರ್ವಾಚ್ಯ ಅಂತ ಹೇಳ್ಬಿಟ್ರು, ಅನಿರ್ವಚನೀಯ ಅಂತ ಹೇಳ್ಬಿಟ್ರು. ಅದಕ್ಕೆ ಒಂದು ಶ್ರುತಿಯನ್ನು ಕೂಡ ಹೇಳ್ತಾ ಇದ್ದಾರೆ, ಅದಕ್ಕೆ ಶ್ರುತಿ ತೋರಿಸ್ತಾ ಇದ್ದಾರೆ. ಅನಿರ್ವಚನೀಯ ಮಾಯ ಅನಿರ್ವಚನೀಯವಾದ್ದು ಅನ್ನೋದಕ್ಕೆ ಶ್ರುತಿ ತೋರಿಸ್ತಾ ಇದ್ದಾರೆ. ಯಾವ ಶ್ರುತಿ ಅಂತ ಹೇಳಿದ್ರೆ ನಾಸದೀಯ ಸೂಕ್ತ ಅಂತ ಹೇಳ್ತಾ ಇದ್ದಾರೆ. ಋಗ್ವೇದದಲ್ಲಿ ಬರೋದು ಪ್ರಮುಖ ತುಂಬ ಪ್ರಸಿದ್ಧವಾಗಿರುತ್ತೆ ಋಗ್ವೇದದಲ್ಲಿ. ಇದು ಈ ನಾಸದೀಯ ಸೂಕ್ತ ಅನ್ನೋದನ್ನ ದಿ ಕ್ರಿಯೇಷನ್ ಹಿಮ್ ಅಂತ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇಂಟರ್ನೆಟ್ ಎಲ್ಲ ಸಿಗುತ್ತೆ. ಅದು ನಾಸದೀಯ ಸೂಕ್ತ ಅನ್ನೋದನ್ನ ನಾಸದಾಸಿ ನೋಸದಾಸಿ ತದಾನಿ ಅಂತ ಬರುತ್ತೆ. ಅದು ಅಂದರೆ ಈ ಸೃಷ್ಟಿಯಾಗಕ್ಕೆ ಮುಂಚೆ ಏನಿತ್ತು, ಹೇಗಿತ್ತು ಅದು ಅಂತ ಕೇಳಿದ್ರೆ ಅದಕ್ಕೆ ನಾವು ಆ ಸೂಕ್ತ ಹೇಳುತ್ತೆ ಕೊನೆಯಲ್ಲಿ, ಇದು ಹೇಗಿತ್ತು ಹೀಗಿತ್ತು ಅಂತ ಹೇಳಕ್ಕೆ ಯಾರಿಗೂ ಬರೋದೇ ಇಲ್ಲ. ಅದೇ ಯಾರಿಗೂ ಹೇಳಕ್ಕೆ ಬರೋದಿಲ್ಲ ಇದು ಹೀಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಸುತ್ತಾನೆ ಒಪ್ಕೊಂಡ್ಬಿಡುತ್ತೆ ಕೊನೆಗೆ. ಇದು ಯಾರಿಗೂ ತಿಳಿದಿಲ್ಲ, ಭಗವಂತನಿಗಾದ್ರೂ ತಿಳಿದಿದೆಯಾ ಅಂತ ಕೇಳಿದ್ರೆ ಅವನಿಗೂ ಕೂಡ ತಿಳಿದಿಲ್ಲ ಅಂತ ಕೊನೆಗೆ ಹೇಳ್ಬಿಡ್ತಾರೆ. ಒಬ್ಬರಿಗೆ ಯಾರಿಗೂ ಗೊತ್ತಿಲ್ಲ ಎಂಥದ್ದು ಅಂತ ಹೇಳ್ಬಿಡುತ್ತೆ. ಇದನ್ನ ಇಟ್ಕೊಂಡು ಇವ್ರು ಹೇಳ್ತಾ ಇದ್ದಾರೆ, ಇದು ಅನಿರ್ವಚನೀಯವಾದ ಇದು ಈ ಮಾಯೆ ಅನ್ನೋದು ಒಂದು ಶಕ್ತಿ ಅನ್ನೋದು ಅನಿರ್ವಚನೀಯ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಹೇಳ್ತಾರೆ ಅವರು, ಇತ್ತಂ ಲೌಕಿಕ ದೃಷ್ಟಿ ಇದ್ದತೆ ಸರ್ವೈರ ಅನುಭೂಯತೆ ಯುಕ್ತಿ ದೃಷ್ಟಿಯ ನಿರ್ವಚ್ಯ ನಾಸದಾಸಿ ರೀತಿ ಶ್ರುತೇ ಅಂತ ಹೇಳಿದ್ರಲ್ಲ, ಅವಾಗ ಅದು ನಾಸದಾಸಿ ಅಂತ ಅನ್ನೋದು ಏನು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಾಸದಾಸಿ ದ್ವಿತ ವಿಭಾತತ್ವಾತ್ ನೋಸದಾಸಿ ಚತ್ವಾದನಾತ್ ವಿದ್ಯಾದೃಷ್ಟ್ಯ ಶ್ರುತಂ ತುಚ್ಛಂ ತಸ್ಯ ನಿತ್ಯ ನಿವೃತ್ತಿತಃ.
ಈ ನಾಸದಾಸಿ ನೋಸದಾಸಿ ಅಂತ ಹೇಳುವಾಗ ನ ಅಸದಾಸಿ ಇದೆ, ಇದಕ್ಕೆ ಮುಂಚೆ ಈ ಸಿಟ್ಟಿಗೆ ಮುಂಚೆ ಅಸತ್ ಇತ್ತು ಅಂತ ಒಂದು ಪಕ್ಷ ತಗೊಳುತ್ತೆ. ಸತ್ತು ಅಸತ್ ಇತ್ತು ಅಂತ ಹೇಳ್ಬಿಟ್ಟು ನ ಅಸತ್ ಅಸತ್ ಅಲ್ಲ ಅಸತ್ ಇರಲಿಲ್ಲ ಅಂತ ಹೇಳುತ್ತೆ, ಸತ್ತು ಇರಲಿಲ್ಲ ಅಂತ ಹೇಳುತ್ತೆ. ಅವಾಗ ಏನಪ್ಪ ಆಯ್ತು ಅಂತ ಕೇಳಿದ್ರೆ ಏನು ನಾವು ಹೇಳೋಕ್ಕಾಗೋದಿಲ್ಲ, ಅದನ್ನ ಸತ್ತಂತಾನು ಹೇಳೋಕ್ಕಾಗಲ್ಲ, ಏನೋ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನು ನಾವು ಸತ್ತಂತಾನು ಹೇಳೋಕ್ಕಾಗಲ್ಲ ಅಸತ್ತಂತಾನು ಹೇಳೋಕ್ಕಾಗಲ್ಲ, ಯಾತಿಕೆ ಅಂತ ಕೇಳಿದ್ರೆ ಅದಕ್ಕೆ ಈ ಶ್ಲೋಕದ ಉತ್ತರ ಕೊಡ್ತಾ ಇದ್ದಾರೆ. ನ ಅಸದಾಸಿ ಇತ್ತಂತೆ ಯಾತಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ವಿಭಾತತ್ವಾತ್, ಇವಾಗ ಅಸತ್ ಅಲ್ಲ ಅದು, ಈ ಶಕ್ತಿ ಈ ಸೃಷ್ಟಿಗೆ ಮುಂಚೆ ಇದ್ದಿದ್ದ ಶಕ್ತಿ ಅದು ಅಸತ್ ಅಂತ ಹೇಳಕ್ ಬರೋದಿಲ್ಲ, ಯಾತಕ್ಕೆ ಹೇಳಕ್ ಬರೋದಿಲ್ಲ ಅಂತ ಹೇಳಿದ್ರೆ ಆ ಶಕ್ತಿಯ ಒಂದು ಪ್ರಭಾವ ನಾವು ನೋಡ್ತೇವಲ್ಲ ಅದು ನಮ್ಗೆ ಅನುಭವಕ್ಕೆ ಬರ್ತಾ ಇದೆ, ಆ ಪ್ರಭಾವ ಅನುಭವಕ್ಕೆ ಬರ್ತಾ ಇರೋದ್ರಿಂದ ಇದನ್ನ ನಾವು ಅಸತ್ ಅಂತ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ಅದರಿಂದ ನಮ್ಗೆ ಇಷ್ಟು ಕೂಡ ನಮ್ಗೆ ಉತ್ತರ ಸಿಗಿಲ್ಲ. ಇನ್ನ ನಾವು ಈ ಅಸತ್ ಅನ್ನೋದು ಏನು ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಅಸತ್ ಯಾವುದು ಅಂತ ಹೇಳಿದ್ರೆ ಈ ಮೊಲದ ಕೊಂಬು ಅಂತ ಹೇಳ್ತೀವಲ್ಲ ಅದಕ್ಕೆ ಅಸತ್ ಅಂತ ಹೇಳಿದ್ದಾರೆ. ಆಮೇಲೆ ಬಂಜೆ ಮಗ ಅಂತ ಹೇಳ್ತೀವಲ್ಲ ಅದಕ್ಕೆ ಅಸತ್ ಅಂತ ಹೇಳಿದ್ದಾರೆ. ಗಗನ ಕುಸುಮ ಅದಕ್ಕೆ ಅಸತ್ ಅಂತ ಹೇಳ್ತಾರೆ. ಇಂತಹ ಕೆಲವು ದೃಷ್ಟಾಂತಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಇನ್ನೊಬ್ಬರು ಕೆಲವು ಸೇರಿಸ್ತಾರೆ ಕೂರ್ಮ ರೋಮ ಅಂತ ಹೇಳ್ತಾರೆ. ಕೂರ್ಮ ಅಂದ್ರೆ ಆಮೆ ಅಂತ. ಈ ಆಮೆಗೆ ಮೈಲಿನ ಯಾವ ಭಾಗದಲ್ಲೂ ಕೂಡ ಅದಕ್ಕೆ ಒಂದು ಕೂದಲು ಇಲ್ಲವಂತೆ, ಅದಕ್ಕೆ ಕೂದಲು ಅನ್ನೋದು ಇಲ್ವೇ ಇಲ್ವಂತೆ ಅದಕ್ಕೆ. ಅದಕ್ಕೆ ಅದರಿಂದ ಏನ್ ಮಾಡಿದ್ದಾರೆ ಈ ಕೂರ್ಮ ರೋಮ ಅಂತ ಹೇಳಿದ್ರೆ ಅದು ಅಸತ್ ಪದಾರ್ಥ, ಅದು ಹೋಗ್ಬಿಟ್ಟು ಯಾರೋ ಹೋಗ್ಬಿಟ್ಟು ಕೂರ್ಮ ರೋಮ ತಗೊಂಬಪ್ಪ ಅಂತ ಯಾರು ಅಂತ ಹೇಳಿದ್ರೆ ಅವ್ನು ಎಲ್ಲಿ ಹುಡುಕಿದ್ರು ಅವ್ನಿಗೆ ಇಡೀ ಪ್ರಪಂಚದಲ್ಲಿ ಹುಡುಕಿದ್ರು ಅವನಿಗೆ ಕೂರ್ಮ ರೋಮ ಸಿಗಲ್ಲ. ಅದೇ ತರ ಮೊರದು ಕೊಂಬು ತಗೊಂಬ ಎಲ್ಲಿಂದ ಅಂತ ಹೇಳಿದ್ರೆ ಅದು ಕೂಡ ಅವ್ನಿಗೆ ಸಿಗೋದಿಲ್ಲ. ಎಮ್ಮೆ ಕೊಂಬು ತರ್ತಾನೆ ಬೇಕಾದ್ರೆ, ಹಸು ಕೊಂಬು ತರ್ತಾನೆ, ಆಡಿನ ಕೊಂಬು ತರ್ತಾನೆ ಬೇಕಾದ್ರೆ, ಮೇಕೆ ಕೊಂಬು ತರ್ತಾನೆ ಬೇಕಾದ್ರೆ, ಇದೆಲ್ಲ ಮಾಡ್ತಾನೆ. ಆದ್ರೆ ಅವನಿಗೆ ಈ ಮೊರದು ಕೊಂಬು ಮಾತ್ರ ಎಲ್ಲೂ ಸಿಕ್ಕೋದಿಲ್ಲ. ಯಾಕಂದ್ರೆ ಮೊಳಕೆ ಕೊಂಬು ಬಿಳಿ ಕಾಗೆ ಅಂತ ಸರಿ. ಆಮೇಲೆ ಇದಕ್ಕೆ ಇನ್ನೊಂದು ಯಾವುದು ಬಂಜೆ ಮಗ ಅಂತ. ಬಂಜೆ ಮಗ ಹೇಗಿದೆ ನಾವು ಕರ್ಕೊಂಬಪ್ಪ ಅವ್ನಿಗೆ ಒಂದು ಮದುವೆ ಮಾಡ್ಸೋಣ ಅಂತ ಹೇಳಿದ್ರೆ ಎಲ್ಲಿ ಸಿಕ್ತಾನೆ ಅವನು, ಎಲ್ಲೂ ಇರಲ್ಲ ಅವನಿಗೆ. ಹಾಗಾಗಿ ಅವನು ಇಷ್ಟು ತೂಕ ಇದ್ದಾನೆ, ಇಷ್ಟು ಉದ್ದ ಇದ್ದಾನೆ, ಇಷ್ಟು ಕಾಂಪ್ಲೆಕ್ಷನ್ ಫೇರ್ ಕಾಂಪ್ಲೆಕ್ಷನ್ ಅಂತ ಏನು ಹೇಳೋಕ್ಕಾಗೋದಿಲ್ಲ ಅವನಿಗೆ. ಯಾಕಂದ್ರೆ ಎಂಥ ವಸ್ತು ಇಲ್ಲವೇ ಇಲ್ಲ. ಇದಕ್ಕೆ ಅಸದ್ ವಸ್ತು ಅಂತ ಹೇಳಿದ್ದಾರೆ. ಈ ಪ್ರಪಂಚ ಸೃಷ್ಟಿಯಾಗ ಮುಂಚೆ ಒಂದು ಶಕ್ತಿ ಅಂತ ಹೇಳ್ತೀವಲ್ಲ ಮಾಯಾಶಕ್ತಿಯಿಂದ, ಅದನ್ನ ಅಸತ್ ಅಂತ ಹೇಳೋಣವಾ, ಯಾವ ಥರ ಈ ಮಧ್ಯ ಮಗ ಥರ ಅಸತ್ ಅಂತ ಹೇಳೋಣ ಅಂತ ಕೇಳಿದ್ರೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಈ ಅಸತ್ ಪದಾರ್ಥಗಳೆಲ್ಲ ನಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಯಾವಾಗ ಗೋಚರವೇ ಆಗಲ್ಲ ನಮಗೆ. ಆದರೆ ಈ ಮಾಯೆಯ ಶಕ್ತಿಯ ಒಂದು ಪ್ರಭಾವ ಇದೆಯಲ್ಲ, ಅದು ಗೋಚರವಾಗ್ತಾ ಇದೆ ನಮಗೆ. ಹೇಗೆ ಈ ಪ್ರಪಂಚಾಕಾರವಾಗಿ ಗೋಚರವಾಗ್ತಾ ಇದೆ, ಗಿರಿ ನದಿ ಸಮುದ್ರ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಮಾಯೆಯ ಶಕ್ತಿ ಗೋಚರಕ್ಕೆ ಬರ್ತಾ ಇರೋದ್ರಿಂದ ಇದನ್ನು ನಾವು ಮಾಯೆಯ ಶಕ್ತಿಯನ್ನು ಅಸತ್ ಅಂತ ಹೇಳಕ್ಕೆ ಆಗೋದಿಲ್ಲ ಅಂತ ಹೇಳಬೇಕು. ಯಾವುದು ಆ ಸುತ್ತ ಹೇಳ್ತಾ ಇದೆ, ಯಾವುದು ಆ ನಾಸದ ಆಸೀತ್ ಅಂತ ಸುತ್ತ ಇದೆಯಲ್ಲ ಆ ಸುತ್ತ. ಇವಾಗ ಮುಂದಕ್ಕೆ ಸರಿ ಸತ್ ಅಂತ ಹೇಳೋಣ ಅದನ್ನ, ಅಸತ್ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ರಿ. ಸತ್ ಪದಾರ್ಥ ಅಂತ ಹೇಳೋಣ ಅಂತ ಕೇಳಿದ್ರೆ ಅದು ಆಗಲ್ಲ. ಯಾಕಂದ್ರೆ ಸತ್ ಅನ್ನೋದು ಯಾವುದು ಅಂತ ಹೇಳಿದ್ರೆ ಬ್ರಹ್ಮಸತ್ ಅಂತ ಹೇಳ್ತೀವಲ್ಲ, ಆ ಸತ್ ಅನ್ನೋದು ಮೂರು ಕಾಲದಲ್ಲೂ ಕೂಡ ಅದಕ್ಕೆ ಬಾರೆ ಬರದೇ ಇರಬೇಕಾದ್ರೆ, ಮುಂಚೆನೂ ಇತ್ತು, ಇವಾಗಲೂ ಇದೆ, ಇನ್ ಮುಂದಕ್ಕೂ ಇದೆ ಇರುತ್ತೆ ಅದು ಅಂತ ವಸ್ತುಗೆ ಸತ್ ಅಂತ ಹೇಳ್ತೀವಿ ನಾವು. ಆ ಥರ ಸತ್ ಅಂತ ಹೇಳೋಣ ಈ ಮಾಯೆ ಶಕ್ತಿ ಏನಂತ ಹೇಳಿದ್ರೆ ಅದು ಹೇಳಕ್ಕೆ ಬರಲ್ಲ. ಯಾಕಂದ್ರೆ ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನ ಬಂದ್ರೆ ಇದು ಬಾಧಿತವಾಗೋಗುತ್ತೆ, ಇದು ಇಲ್ಲ ಅಂತ ಗೊತ್ತಾಗೋಗುತ್ತೆ ನಮಗೆ ಅಂತ ಇದೆ. ಹಾಗಾಗಿ ಇದನ್ನ ಪೂರ್ತಿ ಇಲ್ಲ, ಯಾವುದು ಬಂಜೆ ಮಗ ಅಥವಾ ಮೊರದು ಕೊಂಬು ಥರ ಇಲ್ಲ ಅಂತ ಹೇಳೋಣ ಅಂತ ಕೇಳಿದ್ರೆ ಅದು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದರ ಒಂದು ಪ್ರಭಾವ ನೋಡ್ತಾ ಇದ್ದೀವಿ ನಾವು, ಬಂಜೆ ಮಗ ಅಥವಾ ಮೊರದು ಕೊಂಬನ ನೋಡೋಕ್ಕಾಗಲ್ಲ, ಆದರೆ ಇದನ್ನ ನೋಡ್ತಾ ಇದ್ದೀವಿ. ಅದರಿಂದ ಇದನ್ನ ನಾವು ಅಸತ್ತನ ಕೋಟಿಗೆ ಸೇರಿಸೋಕ್ಕಾಗಲ್ಲ. ಸರಿ ಸತ್ ಅಂತ ಹೇಳೋಣ ಅಂತ ಕೇಳಿದ್ರೆ ಇದು ಯಾವತ್ತೂ ಇರೋ ವಸ್ತು ಅಲ್ಲ, ಇದು ಆತ್ಮಜ್ಞಾನದಿಂದ ಬಾಧಿತವಾಗೋಗುತ್ತೆ, ಇದು ಮೂರು ಕಾಲದಲ್ಲೂ ಕೂಡ ಇದು ಇರಲಿಲ್ಲ ಅಂತ ಒಂದು ಬುದ್ಧಿ ಬಂದ್ಬಿಡುತ್ತೆ ಅವಾಗ. ಹಾಗಾಗಿ ಈ ಒಂದು ಪ್ರಪಂಚವನ್ನು ಈ ಒಂದು ಮಾಯಾಶಕ್ತಿಯನ್ನು ನಾವು ಅಸತ್ ಅಂತಾನೆ ಹೇಳೋಕ್ಕಾಗಲ್ಲ, ಸತ್ ಅಂತಾನೆ ಹೇಳೋಕ್ಕಾಗಲ್ಲ. ಅದರಿಂದ ಅದನ್ನು ಅನಿರ್ವಚನೀಯ ಅಂತ ಹೇಳಬೇಕು. ಅನಿರ್ವಚನೀಯ ಅಂತ ಹೇಳಿದ್ರೆ ನಿರ್ವಚನೆ ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಅದು ಸತ್ ಅಂತಾನೋ ಅಥವಾ ಅಸತ್ ಅಂತಾನೋ ಹೇಳೋಕ್ಕಾಗೋದಿಲ್ಲ ಅಂತ ಒಂದು ಸ್ಥಿತಿ ಇದೆಯಲ್ಲ, ಅದಕ್ಕೆ ಅನಿರ್ವಚನೀಯ ಅಂತ. ಹಾಗಾಗಿ ಈ ಮಾಯೆಯನ್ನು ನಾವು ಅನಿರ್ವಚನೀಯ ಅಂತ ಹೇಳಬೇಕಾಗುತ್ತೆ ಅಂತ ಹೇಳಿದ್ರು. ಇದು ಯುಕ್ತಿ ದೃಷ್ಟಿಯ, ಯುಕ್ತಿಯನ್ನು ಇಟ್ಕೊಂಡು ನೋಡಿದಾಗ, ಅನುಭವವನ್ನು ಇಟ್ಕೊಂಡು ನೋಡಿದಾಗ ಲೌಕಿಕರೆಲ್ಲ ಅದನ್ನು ಇದೆ ಅಂತ ಹೇಳ್ಬಿಡ್ತಾರೆ, ಒಪ್ಕೊಳ್ತಾರೆ ಅದನ್ನು. ಯುಕ್ತಿ ದೃಷ್ಟಿ ಅಂತ ನೋಡಿದಾಗ ಅದನ್ನು ಅನಿರ್ವಚನೀಯ ಅಂತ ಹೇಳಬೇಕಾಗುತ್ತೆ, ಇದೆ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ. ಆದರೆ ಶ್ರುತಿ ದೃಷ್ಟಿಯ ಯಾವುದು ವೇದದ ದೃಷ್ಟಿಯಿಂದ ನಾವು ನೋಡಿದಾಗ ಈ ಮಾಯೆ ಅನ್ನೋದು ತುಚ್ಛ ಅಂತ ಹೇಳ್ತಾರೆ. ತುಚ್ಛ ಅಂತ ಹೇಳಿದ್ರೆ ವಾಸ್ತವವಾಗಿ ಇಲ್ಲದೆ ಇರೋದೇ ಇದು ಅಂತ ಹೇಳ್ತಾರೆ. ಅದರ ತೀರ್ಮಾನ ಆಗುತ್ತೆ ನಮಗೆ ಅಂತ ವೇದದ ದೃಷ್ಟಿಯಿಂದ ನಾವು ಈ ಮಾಯೆಯನ್ನು ನಾವು ನೋಡಕ್ಕೆ ಹೋದಾಗ ಅದು ತುಚ್ಛ ಅಂತ ಆಗುತ್ತೆ. ತುಚ್ಛ ಅಂತ ಹೇಳಿದ್ರೆ ಏನು ಇಲ್ಲವೇ ಇಲ್ಲ ಆ ವಸ್ತು ಅಂತ ಗೊತ್ತಾಗುತ್ತೆ ಅದು. ಯಾಕಂದರೆ ವೇದ ದೃಷ್ಟಿಯಿಂದ ದೃಷ್ಟಿ ಅನ್ನೋದು ಏನಂತ ಹೇಳಿದ್ರೆ ವೇದ ಹೇಳೋದು ಒಂದೇ ಒಂದೇನೆ, ಏಕಮೇವ ಅದ್ವಿತೀಯಂ, ಬ್ರಹ್ಮ ಒಂದೇ ಇರೋದು, ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವುದು ಇಲ್ಲವೇ ಇಲ್ಲ ಅಂತ ಹೇಳುತ್ತೆ. ಅವಾಗ ಏನಾಯಿತು, ಬ್ರಹ್ಮವನ್ನು ಬಿಟ್ಟು ಮಾಯೆ ಅನ್ನೋದನ್ನು ಇದೆ ಅಂತ ಒಪ್ಪಕ್ಕೆ ಆಗೋದಿಲ್ಲ. ಅದರಿಂದ ಮಾಯೆ ಅನ್ನೋದನ್ನು ನಾವು ಇಲ್ಲ ಅಂತಲೇ ತೀರ್ಮಾನ ಮಾಡಬೇಕು ಕೊನೆಯಲ್ಲಿ ಅಂತ ಹೇಳ್ತೇವೆ. ಹಾಗಾಗಿ ಮೂರು ದೃಷ್ಟಿ, ಯಾವುದು ಲೌಕಿಕರ ದೃಷ್ಟಿ, ಅವ್ರ ದೃಷ್ಟಿ ಪ್ರಕಾರ ಹೌದು ಮಾಯೆ ಜಲಾತ್ಮಕವಾಗಿದೆ ಮೋಹಾತ್ಮಕವಾಗಿದೆ ಅಂತೆಲ್ಲ ಹೇಳಕ್ಕೆ ಬರುತ್ತೆ ಅದನ್ನು. ಅದರಿಂದ ಇದೇ ತಿಳ್ಕೊಳ್ಳೋಣ. ಆಮೇಲೆ ಎರಡನೇದು ಯುಕ್ತಿ ದೃಷ್ಟಿಯ,
ಪ್ರಕೃತಿ ದೃಷ್ಟಿ ಅಂತ ನೋಡಿದಾಗ ಅದನ್ನು ಅಸತ್ತಂತಾನೆ ಹೇಳೋಕ್ಕಾಗಲ್ಲ, ಸತ್ತಂತಾನೆ ಹೇಳೋಕ್ಕಾಗಲ್ಲ, ಅದರಿಂದ ಅನಿರ್ವಚನೀಯ ಅಂತ ಹೇಳೋದು ಯುಕ್ತಿ ದೃಷ್ಟಿಯಿಂದ. ಶ್ರುತಿ ದೃಷ್ಟಿಯ ಅಂತ ಏನು ಅಂತ ಹೇಳಿದ್ರೆ ಅದು ತುಚ್ಛ ಅಂತ ಆಗುತ್ತೆ. ತುಚ್ಛ ಅಂದರೆ ಅದು ಇಲ್ಲವೇ ಇಲ್ಲ ವಾಸ್ತವವಾಗಿ ಅಂತ ಆಗುತ್ತೆ ಅಂತ. ಇದನ್ನು ಹೇಳಿದ ಮೇಲೆ ಅವರೊಂದು ತುಂಬ ಪ್ರಸಿದ್ಧವಾದ ಒಂದು ಶ್ಲೋಕವನ್ನು ಹೇಳ್ತಾರೆ. ಈ ಶ್ಲೋಕವನ್ನು ನಾವು ಮನಸ್ಸಲ್ಲಿ ತಗೊಂಡು ಅವಾಗ ಯೋಚನೆ ಮಾಡ್ಬೋದು. ತುಚ್ಛ ಅನಿರ್ವಚನೀಯ ಚ ವಾಸ್ತವೀ ಚೇತ್ಯ ಸೌತ್ರಿಧ ನೇಯಾ ಮಾಯಾ ತ್ರಿಭಿರ್ಬೋಧೈ ಶ್ರೌತಯೌಕ್ತಿಕ ಲೌಕಿಕೈ. ಇಲ್ಲಿ ಈ ಶ್ಲೋಕದಲ್ಲಿ ಇವಾಗ ಹಿಂದೆ ಎರಡು ಶ್ಲೋಕದಲ್ಲಿ ಮೂರು ಶ್ಲೋಕದಲ್ಲಿ ಹೇಳಿದ್ರಲ್ಲ ಆ ವಿಷಯವನ್ನ ಈ ಶ್ಲೋಕದಲ್ಲಿ ಕ್ರೋಢೀಕರಿಸಿ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ತೀರ್ಮಾನವಾಗಿ ಹೇಳ್ತಾ ಇದ್ದಾರೆ, ತುಚ್ಛ ಅನಿರ್ವಚನೀಯ ವಾಸ್ತವಿ. ನಮಗೆ ಪುಸ್ತಕದಲ್ಲಿ ಯಾರಾದ್ರೂ ಪೇಪರ್ ಪೆನ್ ಇದ್ರೆ ಅವ್ರಿಗೆ ಬರ್ಕೋ ಓದ್ಬೇಕಾದ್ರೆ ಈ ತುಚ್ಛ ಅನ್ನೋದಕ್ಕೆ ನಂಬರ್ ಒನ್ ಹಾಕೋಬಹುದು, ಅನಿರ್ವಚನೀಯ ಅನ್ನೋದಕ್ಕೆ ನಂಬರ್ ಟೂ ಹಾಕೋಬಹುದು, ವಾಸ್ತವಿ ಅನ್ನೋದಕ್ಕೆ ತ್ರೀ ಹಾಕೋಬಹುದು, ನಂಬರ್ ಮೂರು ಮೂರನೇ ನಂಬರ್ ಹಾಕೋಬಹುದು. ತುಚ್ಛ ಅನ್ನೋದು ಒಂದೇ ನಂಬರು. ಇದಕ್ಕೆ ನಿಮ್ಗೆ ಮುಂಚೆ ನಾವು ಮನೇಲಿ ಮಾಡ್ತಾ ಇದ್ದಲ್ಲಿ ಅವಾಗ ಅದಕ್ಕೆ ಹೇಳುತ್ತೆ ಅದೇ ತುಚ್ಛ ಅನ್ನೋದು ನಂಬರ್ ಒನ್, ಅನಿರ್ವಚನೀಯ ಅನ್ನೋದು ನಂಬರ್ ಟೂ, ವಾಸ್ತವಿ ಅನ್ನೋದು ನಂಬರ್ ತ್ರೀ ಅಂತ. ಹೀಗೆ ಚೇತ್ಯ ಸೌತ್ರಿದ ಈ ಥರ ಮೂರು ರೀತಿಯಾಗಿ ಈ ಮಾಯೆಯನ್ನು ಹೇಳ್ಬೋದು. ಅದು ಯಾರ್ಯಾರ ದೃಷ್ಟಿಯಿಂದ ಯಾವ್ಯಾವುದು ಅಂತ ಹೇಳೋಕ್ಕೆ ನೇಯ ಮಾಯಾ ತಿರ್ಬಿರ್ಬೋದೈ ಶ್ರೌತ ಯೌಕ್ತಿಕ ಲೌಕಿಕ ಐಹಿ ಅಂತ ಇದೆಯಲ್ಲ. ಈ ತುಚ್ಛ ಅನ್ನೋದಕ್ಕೆ ನಂಬರ್ ಒನ್ ಆದರೆ ಶ್ರೌತ ಅನ್ನೋದಕ್ಕೆ ನಂಬರ್ ಒನ್ ಎ ಅಂತ ಹಾಕೋದು. ಒನ್ ಎ ಆ ತುಚ್ಛ ಅನ್ನೋದು ನಂಬರ್ ಒನ್ ಅಂತ ಹಾಕೊಂಡ್ವಿ ಅಲ್ಲ. ಈ ಅನಿರ್ವಚನೀಯ ಇದು ಶ್ರೌತ ಅಂತ ಇದೆಯಲ್ಲ ಎರಡನೇ ಲೈನಲ್ಲಿ ಕೊನೆಯ ಭಾಗ ಎರಡನೇ ಲೈನ್ ಶ್ರೌತ ಅಂತ ಒಂದಿದೆಯಲ್ಲ, ಆ ಶ್ರೌತ ಅನ್ನೋದಕ್ಕೆ ನಂಬರ್ ಒನ್ ಎ ಅಂತ ಹಾಕೋಬೇಕು. ಆಮೇಲೆ ಅನಿರ್ವಚನೀಯ ಅಂತ ಇದೆಯಲ್ಲ ಅದಕ್ಕೆ ಯೌಕ್ತಿಕ ಅಂತ ಇದೆಯಲ್ಲ ಅದಕ್ಕೆ ಅನಿರ್ವಚನೀಯ ಟೂ ಅಂತ ಹಾಕೊಂಡ್ವಿ, ಯೌಕ್ತಿಕ ಅದಕ್ಕೆ ಟೂ ಎ ಅಂತ ಹಾಕೋಬೇಕು ಯೌಕ್ತಿಕ ಅನ್ನೋದಕ್ಕೆ. ಅದೇ ಥರ ವಾಸ್ತವಿ ಅಂತ ಇದೆಯಲ್ಲ ತ್ರೀ ಅಂತ ಹಾಕೊಂಡ್ರಲ್ಲ ಈ ಲೌಕಿಕ ಅನ್ನೋದಕ್ಕೆ ಆ ತ್ರೀ ಎ ಅಂತ ಹಾಕೋಬೇಕು. ಇದೆ ಈ ಥರ ಅದೇ ಅವರಿಗೆ ಪೆನ್ ಹೇಳ್ತಿದ್ದೀನಿ. ಹೀಗೆ ತುಚ್ಛ ಅನಿರ್ವಚನೀಯ ಚ ವಾಸ್ತವಿ ಚೇತ್ಯ ಸೌತ್ರಿತ ನೇಯ ಮಾಯಾ ತ್ರಿವಿರ್ಬೋಧೈ ಶ್ರೌತ ಯೌಕ್ತಿಕ ಲೌಕಿಕೈ ಅಂತ ಈ ಮೂರು ದೃಷ್ಟಿಯಿಂದ ಇಲ್ಲ ಇದೆ ಮೂರು ದೃಷ್ಟಿಯಿಂದ ನಾವು ಈಗ ತಿಳ್ಕೊಬೋದು ನಾವು ಅಂತ ಹೇಳ್ತೇವೆ. ಏನು ಮೂರು ದೃಷ್ಟಿ ಅಂತ ಹೇಳಿದ್ರೆ ತುಚ್ಛ ಅಂತ ಹೇಳೋದು ವಾಸ್ತು ಇಲ್ವೇ ಇಲ್ಲ ಅದು ನಿಜವಾಗಿ ಇಲ್ವೇ ಇಲ್ಲ ಅದು ಅನ್ನೋದು ಈ ಶ್ರೌತ ಶ್ರುತಿ ದೃಷ್ಟಿಯಿಂದ ಅದು ತುಚ್ಛ ಅಂತ. ಅನಿರ್ವಚನೀಯ ಅನ್ನೋದು ಯುಕ್ತಿ ದೃಷ್ಟಿಯಿಂದ, ವಾಸ್ತವ ಅಂತ ಹೇಳೋದು ಈ ಲೌಕಿಕ ದೃಷ್ಟಿಯಿಂದ. ಯಾಕೆಂದರೆ ಲೋಕದಲ್ಲಿ ಜನಗಳಿಗೆ ವಿಚಾರ ಮಾಡೋಕ್ಕೆ ಬರೋದಿಲ್ಲ, ಅವರಿಗೆ ಶ್ರುತಿ ಪರಿಚಯ ಇರೋದಿಲ್ಲ, ಯುಕ್ತಿ ಪರಿಚಯ ಇರೋದಿಲ್ಲ, ಯುಕ್ತಿ ಇಟ್ಕೊಂಡು ವಿಚಾರ ಮಾಡೋಕ್ಕೆ ಸಾಮರ್ಥ್ಯ ಇಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಹೌದಪ್ಪ ನಾವು ಈ ಕಷ್ಟಗಳೆಲ್ಲ ಅನುಭವಿಸ್ತಾ ಇದ್ದೀವಿ, ಇದೇ ಬಂದಿದ್ದ ಈ ಪ್ರಪಂಚ ಎಲ್ಲ ಇದೆ, ನಾವು ಕಣ್ಣು ಕಾಣ್ತಾ ಇದ್ದೀವಿ ಅಲ್ಲ ಪ್ರಪಂಚ ಹೇಗಿಲ್ಲ ಅಂತ ಹೇಳೋಕ್ಕಾಗುತ್ತೆ, ಇದೇ ನಮ್ಮ ಮನೆ ಬರ ಇದೆ ನಾವು ಅನುಭವಿಸ್ಬೇಕು ನಾವು ಅಂತ ಹೇಳ್ಬಿಟ್ಟು ಅವರು ವಾಸ್ತವ ಅಂತ ಒಪ್ಕೊಂಡ್ಬಿಡ್ತಾರೆ ಅದನ್ನು. ಆದರೆ ಯುಕ್ತಿಗೆ ಯಾರು ಇದಕ್ಕೆ ಬರ್ತಾರೋ ಈ ವೇದಾಂತ ವಿಚಾರಕ್ಕೆ ಬರ್ತಾರೋ ಅವರಿಗೆ ಮೊದಲು ಮೊದಲು ಯುಕ್ತಿಯನ್ನು ತೋರಿಸ್ಕೊಡ್ತಾರೆ. ತೋರಿಸ್ಕೊಟ್ಟಾಗ ಅವರಿಗೆ ಹೌದು ಈ ಮಾಯಾ ಈ ಪ್ರಪಂಚ ಇದನ್ನು ನಾವು ಇದೆ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಇಂಥ ಸ್ಥಿತಿ ಇದು. ಶ್ರುತಿಯನ್ನು ಇಟ್ಕೊಂಡು ನೋಡಿದಾಗ ಖಂಡಿತ ಇಲ್ಲಿ ಇಲ್ಲವೇ ಇಲ್ಲ, ಬ್ರಹ್ಮ ಒಂದೇ ಇರೋದು ಅಂತ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಅವನು ಬದುಕೊಂಡ್ಬಿಡ್ತಾನೆ. ಯಾರು ವೇದಾಂತದ ಒಂದು ವ್ಯಾಪ್ತಿಗೆ ಯಾರು ಬರ್ತಾನೋ ಅವನಿಗೆ ಬದುಕೊಳ್ತಾನೋ. ಆದರೆ ಇದಕ್ಕೆ ಹೊರಗಡೆ ಬರದೇ ಇರೋರು ಅವರು ಯಾವತ್ತೂ ಜನ್ಮವನ್ನು ಎತ್ಕೊಂಡೇ ಇರಬೇಕಾಗುತ್ತೆ, ಅವ್ರು ಯಾವತ್ತೂ ಕೂಡ ಸಂಸಾರದಲ್ಲೇ ಇರಬೇಕಾಗುತ್ತೆ, ಬಂಧನದಲ್ಲೇ ಇರಬೇಕಾಗುತ್ತೆ ಅವರು ಅಂತ ಆಗುತ್ತೆ. ಇವಾಗ ಮುಂದಿನ ಶ್ಲೋಕ ನೋಡೋಣ. ಈ ಮಾಯೆ ಈ ವಿಚಾರವನ್ನು ಇನ್ನೂ ಸ್ವಲ್ಪ ವಿಷಯ ಹೇಳ್ತಾರೆ ಅವರು. ಮಾಯಾ ಚೇಯಂ ತಮೋ ರೂಪ ಸರಿ ಅಸ್ಯ ಸತ್ವಂ ಅಸತ್ವಂ ಚ ಜಗತೋ ದರ್ಶಯತ್ಯಸೌ ಪ್ರಸಾರಣಾಚ್ಚ ಸಂಕೋಚಾತ್ ಯಥಾ ಚಿತ್ರಪಟಸ್ತಥಾ ಅಸ್ಯ ಸತ್ವಂ ಅಸತ್ವಂ ಚ ಅಸ್ಯ ಜಗತಃ ಈ ಪ್ರಪಂಚದ ಇರುವಿಕೆ ಮತ್ತು ಇಲ್ಲದೆ ಇರುವಿಕೆ ಅದನ್ನು ಈ ಮಾಯೆ ತೋರಿಸ್ಕೊಡ್ತೇನೆ ನಿಮಗೆ ಅಂತ ಹೇಳ್ತೇನೆ. ಹೇಗೆ ತೋರಿಸ್ಕೊಡ್ತೇನೆ ಅಂತ ಹೇಳಿದ್ರೆ ಪ್ರಸಾರಣಾಚ್ಚ ಸಂಕೋಚಾತ್ ಪ್ರಸಾರಣ ಅಂತ ಹೇಳಿದ್ರೆ ಏನು ಈ ಪ್ರಪಂಚ ಸೃಷ್ಟಿಯಾಗಿದಾಗ ಇಡೀ ಪ್ರಪಂಚವೂ ಆಸೆ ಬರುತ್ತೆ. ಇವಾಗ ಹೇಗೆ ಅಂತ ಹೇಳಿದ್ರೆ ಬೀಜ, ಆ ಬೀಜ ಅನ್ನೋದು ಬೀಜವಾಗಿರುವಾಗ ನಮಗೆ ಗಿಡ ಕಾಣಿಸಲ್ಲ, ಬೀಜವನ್ನು ನೋಡಿದ್ರೆ ನಮಗೆ ಗಿಡ ಕಾಣಿಸಲ್ಲ, ಏನು ಕಾಣಿಸಲ್ಲ ಅದರಲ್ಲಿ, ಸುಮ್ಮನೆ ಬೀಜ ಅಂತ ಅಂದ್ಕೊಳ್ತೀವಿ. ಕೆಲವು ಸತಿ ಅದು ತಿನ್ನೋ ಬೀಜವಾದರೆ ಕಡಲೆಕಾಯಿ ಬೀಜವಾದರೆ ಬಾಯಿಗೆ ಹಾಕೊಂಡ್ಬಿಡ್ತೀವಿ ನಾವು. ಆದರೆ ಮಾವಿನ ವಾಟ ಇಂಥದ್ದಾಗಿದ್ದರೆ ಸರಿ ಇನ್ನೊಂದು ಗಿಡ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಇದಕ್ಕೆ ಹಾಕ್ತೀವಿ, ಭೂಮಿಯಲ್ಲಿ ಹಾಕ್ತೀವಿ ಅದನ್ನು. ಹೀಗೆ ಗಿಡವನ್ನು ಬೀಜವನ್ನು ನೋಡಿದಾಗ ನಮಗೆ ಗಿಡ ಇದೆ ಅಂತ ಕಾಣಿಸಲ್ಲ, ಅದೇ ಆ ಬೀಜವೇ ಅಂಕುರಿಸಿ ಹೊರಗಡೆ ಬಂದು ಗಿಡ ಆದಾಗ ನಮಗೆ ಕಣ್ಣು ಕಾಣಿಸುತ್ತೆ ಅದು. ಹಾಗಾಗಿ ಅದೇ ಥರ ಈ ಪ್ರಪಂಚ ಕೂಡ ನಮ್ಮ ಪ್ರಪಂಚವನ್ನು ಬೀಜಾತ್ಮಕ ಯಾವುದು ಹೇಳಿದ್ವಿ, ಈಶ್ವರ, ಈಶ್ವರೇ ಬೀಜಾತ್ಮಕ ಅಂತ ಹೇಳ್ತೀವಿ. ಆ ಈ ಬೀಜಾತ್ಮಕವಾಗಿರೋ ಸ್ಥಿತಿಯಲ್ಲಿ ನಮಗೆ ಪ್ರಪಂಚ ಕಾಣಿಸಲ್ಲ,
ಆದರೆ ಪ್ರಪಂಚ ಅನ್ನೋದು ಅಲ್ಲಿಂದ ಅಂತರಿಸಿ ಹೊರಟೆ ಸೃಷ್ಟಿ ಅನ್ನೋದ್ರಲ್ಲಿ ಅಂತರಿಸಿ ಬಂದಾಗ ಏನಾಗುತ್ತೆ, ವ್ಯಾಪಿಸಿ ದೊಡ್ಡ ಕಾಣಿಸ್ಬಿಡುತ್ತೆ ಪ್ರಪಂಚ ಅನ್ನೋದು. ಅದಕ್ಕೆ ವಿಕಾಸ ಅಂತ ಹೇಳಿದ್ರು, ಪ್ರಸರಣ ಅಂತ ಹೇಳಿದ್ರು. ಪ್ರಸರಣ ಅಂತ ಹೇಳಿದ್ರೆ ಅದು ಪ್ರೊಜೆಕ್ಟ್ ಆಗೋದು ಅಂತ, ಪ್ರೊಜೆಕ್ಷನ್ ಅಂತ ಇಂಗ್ಲೀಷ್ ಹೇಳ್ತೀವಲ್ಲ, ಪ್ರೊಜೆಕ್ಷನ್ ಅಂತ ಹೇಳ್ತೀವಲ್ಲ, ಆ ಪ್ರೊಜೆಕ್ಷನ್ ಅನ್ನೋದೇ ಪ್ರಸರಣ ಅಂತ ಹೇಳೋದು. ಈ ಪ್ರಸಾರಿತವಾಗದಾದಾಗ ಪ್ರಪಂಚ ನಮಗೆ ಕಾಣಿಸ್ಕೊಳುತ್ತೆ. ಇದು ಆಮೇಲೆ ಸಂಕೋಚ ಆಗೋದು, ಸಂಕೋಚ ಆಗೋದು ಯಾವಾಗ, ಲಯದಲ್ಲಿ ಸಂಕೋಚ ಆಗುತ್ತೆ. ಹಾಗಾಗಿ ಲಯ ಅಂತ ಒಂದು ಸ್ಥಿತಿಯಲ್ಲಿ ಸಂಕೋಚ ಆಗುತ್ತೆ ಯಾವಾಗ, ಈ ಪ್ರಪಂಚ ಅನ್ನೋದು ಇಲ್ಲ ಅಂತ ಅನ್ಸ್ಕೊಂಡ್ಬಿಡುತ್ತೆ. ಹಾಗಾಗಿ ಪ್ರಪಂಚ ಇದೆ ಅಂತ ಅನ್ಸ್ಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ ಅದು ಸೃಷ್ಟಿ ಕಾಲದಲ್ಲಿ ಇದೆ ಅಂತ ಆಗುತ್ತೆ. ಸ್ಥಿತಿ ಕಾಲದಲ್ಲಿ ಇದೆ ಅಂತ ಅನ್ಸ್ಕೊಳುತ್ತೆ, ಲಯ ಕಾಲದಲ್ಲಿ ಇಲ್ಲ ಅಂತ ಅನ್ಸ್ಕೊಂಡ್ಬಿಡುತ್ತೆ ಅದು ಅಂತ. ಯಾಕಂದ್ರೆ ನಾವು ನೋಡೋ ನಾವು ಇರೋದಿಲ್ಲ, ನಾವು ಅಂತ ಹೇಳಿದ್ರೆ ಏನೋ ನಮ್ಮ ಶರೀರ ಇಂದ್ರಿಯಗಳು ಯಾವ್ದು ಇರೋದಿಲ್ಲ ಅದರಲ್ಲಿ. ಇದು ನಮಗೆ ಸುಶುಪ್ತಿಯಲ್ಲೇ ನಾವು ನೋಡ್ಬೋದು, ಪ್ರತಿ ದಿವಸ ನಮಗೆ ಸುಶುಪ್ತಿ ಅಂತ ಬರುತ್ತಲ್ಲ, ಈ ಗಾರ್ಡನ್ ನಿದ್ರೆ ಅಂತ ಅಲ್ಲೇ ಗೊತ್ತಾಗುತ್ತೆ ನಮಗೆ. ನಿದ್ರೆಯಲ್ಲಿ ಇದ್ದಾಗ ನಮಗೆ ಪ್ರಪಂಚ ಇರೋದು ಗೊತ್ತಾಗಲ್ಲ, ನಾವಿರೋದು ಕೂಡ ಗೊತ್ತಾಗಲ್ಲ ನಮಗೆ ಆ ಸಮಯದಲ್ಲಿ. ಈ ಶರೀರ ಇಂದ್ರಿಯಗಳು ಯಾವುದು ಗೊತ್ತಾಗಲ್ಲ ನಮಗೆ, ಆದರೆ ಎದ್ದಿದ ತಕ್ಷಣ ಎಚ್ಚರಾಗಿದ ತಕ್ಷಣ ಇಡೀ ಪ್ರಪಂಚನ ನಮ್ಮ ಮುಂದೆಗಡೆ ಕಾಣಿಸ್ಕೊಂಡ್ಬಿಡುತ್ತೆ ಅದು. ಅದು ಬಿಚ್ಚಾಗಿ ಕಾಣಿಸ್ಕೊಳ್ತೇವೆ. ಕರೆಕ್ಟ್, ಇವರೇ ಕೊಟ್ಟಿದ್ದಾರೆ ದೃಷ್ಟಾಂತ, ಕೊಟ್ಟಿದ್ದಾರೆ ಇವರು, ಎರಡನೇ ಕೊಟ್ಟಿದ್ದಾರೆ ಚಿತ್ರ ಪಟವತ್ತೆ ಅಂತ ಕೊಟ್ಟಿದ್ದಾರೆ ಇವರು. ಹಾಗಾಗಿ ಈ ಕ್ಯಾಲೆಂಡರ್ ಕ್ಯಾಲೆಂಡರ್ ಸರಿಯಾಗುವ ಇದಕ್ಕೆ ಸಾಮಾನ್ಯವಾಗಿ ಮನೆಯಲ್ಲಿ ನಾಪಿಸಿಕೊಳ್ಳೋ ಇದ್ದಾಗ ತಂದೆ ಕ್ಯಾಲೆಂಡರ್ ತರ್ತಾರೆ ಆಫೀಸಿಂದ ಬರುವಾಗ. ಕಾಯ್ತಾ ಇರ್ತೀವಿ ನಾವು ಹೊಸ ವರ್ಷ ಹೋಗಿದ ತಕ್ಷಣ ಕ್ಯಾಲೆಂಡರ್ಗಳು ಬರ್ತಾ ಅಂತ ನೋಡ್ತಾ ಇರ್ತೀವಿ. ಅವ್ರ ತಂದೆ ತರುವಾಗ ನಮ್ಗೆ ಏನ್ ಕ್ಯಾಲೆಂಡರ್ ಆಗಿರ್ಬೋದು ಇದು ಅಂತ ಕುತೂಹಲ ನಮ್ಗೆ. ಅವ್ರ ಬ್ಯಾಗಿಂದ ನಾವು ಎತ್ಕೊಂಡ್ಬಿಡ್ತೀವಿ, ಕೈಗೆ ಎತ್ಕೊಂಡ್ಬಿಡ್ತೀವಿ. ಬರೀ ಡೇಟ್ ಕ್ಯಾಲೆಂಡರ್ ಆಗಿದ್ರೆ ಸ್ವಾರಸ್ಯ ಇರೋದಿಲ್ಲ ಅದು, ಏನೋ ದೇವ್ರ ಕ್ಯಾಲೆಂಡರ್ ಆಗಿದೆ. ಅವಾಗೆಲ್ಲ ಎಷ್ಟೆಷ್ಟು ಚೆನ್ನಾಗಿ ಆಗ್ತಾ ಇದ್ರು ಅಂತ ಹೇಳಿದ್ರೆ, ನನ್ನ ಅಕ್ಕ ಇದೆ ಈ ಕೆಲವು ಕಂಪನೀಸ್ ಆಗ್ತಾ ಇದ್ರು, ತುಂಬ ಒಳ್ಳೊಳ್ಳೆ ಕಂಪನಿ ಇದು ಕ್ಯಾಲೆಂಡರ್ಸ್ ಆಗ್ತಾ ಇದ್ರು. ಮುಖ್ಯವಾಗಿ ಬರ್ಮಾಶಲ್ ಅಂತ ಒಂದು ಕಂಪನಿ ಇದೆಯಲ್ಲ, ಆ ಕಾಲದಲ್ಲಿ ಇತ್ತು ಬರ್ಮಾಶಲ್ ಅಂತ, ಇವಾಗಲೂ ಈ ಬರ್ಮಾಶಲ್ ಬಂದಿದೆ ಇವಾಗ ಇಂಡಿಯಾಗೆ ಬಂದಿದೆ ಅದು. ಅವರು 12 ತಿಂಗಳಿಗೆ 12 ಶೀಟ್ಸ್ ಇರುತ್ತೆ ಅದರಲ್ಲಿ. ಒಂದೊಂದು ಶೀಟಲ್ಲೂ ರಾಮಾಯಣದ ಘಟನೆಗಳು, ಮಹಾಭಾರತದ ಘಟನೆಗಳು, ದ್ರೌಪದಿ ವಸ್ತ್ರಾಪಹರಣ ಅಥವಾ ಇದು ಭಗವದ್ಗೀತಾ ಇದು ಉಪದೇಶ ಮಾಡೋದು, ಇಂಥದ್ದು ರಾಮಾಯಣದಲ್ಲಿ ಅವರು ವನಸಹಸಕ್ಕೆ ಹೊರಡೋದು, ರಾಮ ಪಟ್ಟಾಭಿಷೇಕ ಇಂಥದ್ದು ಒಂದೊಂದು ಚೈತ್ರದ ಇದು ಬೇಜಲು ಶೀಟಲ್ಲೂ ಕೂಡ ಅಷ್ಟು ಸುಂದರವಾಗಿರುತ್ತೆ ಅದು. ಅದ್ರ ಕೆಳಗಡೆ ಅವರು ಕೆಲವರಿಗೆ ಶ್ಲೋಕಗಳು ಕೊಡ್ತಾ ಇದ್ರು, ರಾಮಾಯಣದ ಮಹಾಭಾರತ ಶ್ಲೋಕಗಳು ಕೊಡ್ತಾ ಇದ್ರು, ಕೆಲವು ಇಂಗ್ಲೀಷಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ರು. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ, ಒಂದು ಎಜುಕೇಟಿವ್ ಆಗಿರುತ್ತೆ ಅದು ನೋಡೋಕ್ಕೆ. ಕೆಲವರು ಏನು ಮಾಡ್ತಾ ಇದ್ರು, ಬೇರೆ ಥಿಂಗ್ಸ್ ತಗೊಳ್ತಾ ಇದ್ರು, ನೇಚರ್ ಥಿಂಗ್ಸ್ ತಗೊಂಡು ನೇಚರಲ್ಲಿ ಬೇರೆ ಬೇರೆ ಪಕ್ಷಿಗಳು ಪ್ರಾಣಿಗಳು ಇಂಥದ್ದೆಲ್ಲ ಒಂದು ಸೀಟಿಗೆ ಒಂದೊಂದು ಇರುತ್ತೆ ಅಂತ. ಹೀಗೆ ಆ ಕ್ಯಾಲೆಂಡರ್ ಮುಚ್ಚಿರುವಾಗ ಸುತ್ತಿರುವಾಗ ನಮಗೆ ಒಳಗಡೆ ಏನಿದೆ ಅಂತ ಗೊತ್ತಾಗಲ್ಲ, ಅದರಿಂದ ಚಿತ್ರ ಇಲ್ಲ ಅಂತಂದ್ರೆ ಇಲ್ಲ ಇಲ್ಲ ಅನ್ನೋ ಒಂದು ಪ್ರಾಯಕ್ಕೆ ಬರುತ್ತೆ. ಬಿಚ್ಚಿದಾಗ ಏನಾಗುತ್ತೆ ಅದೆಲ್ಲ ಒಳಗಡೆ ಗೊತ್ತಾಗುತ್ತೆ. ಆ ದೃಷ್ಟಾಂತವನ್ನು ಇವ್ರು ಕೊಡ್ತಾ ಇದ್ದಾರೆ, ಲಯ ಕಾಲದಲ್ಲಿ ಪ್ರಪಂಚ ಅನ್ನೋದು ಕಾಣಿಸ್ಕೊಳ್ಳಲ್ಲ, ಅದು ಪ್ರಸರಣ ಆಗಿದಾಗ ಸೃಷ್ಟಿ ಕಾಲದಲ್ಲಿ ಅದು ಕಾಣಿಸ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ದೃಷ್ಟಾಂತವನ್ನು ಅವರು ಇಲ್ಲಿ ಕೊಡ್ತಾರೆ. ಅವರು ಮುಂದಕ್ಕೆ ಮುಂದಿನ ಶ್ಲೋಕದಲ್ಲಿ ಅಸ್ವತಂತ್ರಾಹಿ ಮಾಯಾ ಸ್ಯಾತ್ ಪ್ರತಿ ಅಪ್ರತೀತೇರ್ವಿನ ಸಾರಿ ಅಪ್ರತೀತೇರ್ವಿನ ನಿಶ್ಚಿತಿ ಸ್ವತಂತ್ರಾಪಿ ತಥೈವ ಸ್ಯಾತ್ ಅಸಂಗಸ್ಯಾನ್ಯಥಾ ಕೃತೇ. ಈ ಜಾಗದಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ವಿದ್ಯಾರಣ್ಯರು, ಈ ಕೆಲವು ಶ್ಲೋಕಗಳಲ್ಲಿ ಒಂದು 5-8 ಶ್ಲೋಕಗಳಲ್ಲಿ ಮಾಯೆಯ ಸ್ವರೂಪ, ಮಾಯೆಯ ಒಂದು ಬೇರೆ ಬೇರೆ ಧರ್ಮಗಳು ಅದೆಲ್ಲ ನಮ್ಗೆ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಮಾಯಾ ಸ್ವತಂತ್ರವಾ ಅಂತ ಕೇಳಿದ್ರೆ ಆ ಸ್ವತಂತ್ರ ಅಂತ ಹೇಳಕ್ ಬರೋದಿಲ್ಲ ನಾವು, ಯಾಕಂದ್ರೆ ಅದು ತಾನಾಗೆ ತಾನು ತೋರಿಸ್ಕೊಳ್ಳೋದಿಲ್ಲ, ಈ ಚಿಂತನ ಒಂದು ಸಂಬಂಧದಿಂದಲೇ ತೋರ್ಕೊಳುತ್ತೆ ಅಂತ. ಇದು ತುಂಬಾ ವಿಚಾರ ಮಾಡೋದು ತುಂಬಾ ಒಳ್ಳೆಯ ವಿಷಯ ಇದು. ಏನು ನೋಡಿದ್ರೆ ನೋಡಿ, ಒಂದು ವಸ್ತು ಇದೆ ಅಂತ ತಿಳ್ಕೊಬೇಕಾದ್ರೆ ಆ ತಿಳುವಳಿಕೆ ಬರಬೇಕು. ವಸ್ತು ಈ ವಸ್ತುವಿನ ಅಸ್ತಿತ್ವದ ಬಗ್ಗೆ ನಮಗೆ ತಾನೇ ಆ ವಸ್ತು ಈ ಕೂಗಿ ಹೇಳಲ್ಲ ನಾನಿದ್ದೀನಿ ಅಂತ. ಅಕಸ್ಮಾತ್ ಅದು ಕೂಗಿ ಹೇಳಿದ್ರು ಕೂಡ ಒಬ್ಬನಿಗೆ ಗೊತ್ತಾಗಬೇಕದು, ಅವನಿಗೆ ಕಿವಿ ಕೇಳಿಸ್ಬೇಕು, ಕೇಳಿದ್ರೇ ಅವನ ಆ ವಸ್ತು ಇದೆ ಅಂತ ಗೊತ್ತಾಗುತ್ತೆ ಅವನಿಗೆ, ಇಲ್ವಾ? ಹಾಗಾಗಿ ಈ ಪ್ರಪಂಚದಲ್ಲಿ ಯಾವುದೇ ವಸ್ತು ತಗೊಂಡ್ರು ಕೂಡ ದೊಡ್ಡ ದೊಡ್ಡ ಗ್ಯಾಲಕ್ಸೀಸ್ ಅಂತ ಹೇಳ್ತಾರೆ, ದೊಡ್ಡ ದೊಡ್ಡ ಫಾರಿನ್ ಬಾಡೀಸ್ ಅಂತ ಹೇಳ್ತಾರೆ, ಆಸ್ಟ್ರಾನಮಿಕಲ್ ಬಾಡೀಸ್ ಅಂತ ಹೇಳ್ತಾರೆ, ಟೆಲಿಸ್ಕೋಪ್ ಇಂದ ನೋಡ್ಬೇಕಾಗುತ್ತೆ ಅದನ್ನ. ಏನೇ ಬಾಡೀಸ್ ಇದ್ರೂ ಕೂಡ ಅದು ಇದೆ ಅಂತ ಅದರ ಅಸ್ತಿತ್ವ ನಮಗೆ ಗೊತ್ತಾಗಬೇಕಾದ್ರೆ ನಾವು ತಿಳ್ಕೊಬೇಕಾಗಿದೆ ಅದ್ರ ಬಗ್ಗೆ. ನಮಗೆ ನಾವು ಇದೆ ಅಂತ ನಮಗೆ ಒಂದು ಬುದ್ಧಿಯಿಂದ, ನಮಗೆ ಇಂದ್ರಿಯಗಳಿಂದ, ನಮಗೆ ಕಿವಿಯಿಂದ ಕೇಳಿದ್ರೇ ನಮಗೆ ಆ ವಸ್ತು ಬಗ್ಗೆ ಒಂದು ಇದೆ ಅಸ್ತಿತ್ವ ಗೊತ್ತಾಗುತ್ತೆ ಹೊರತು ಅದು ಬಿಟ್ಟು ವಸ್ತುವಿನ ಅಸ್ತಿತ್ವ ನಮ್ಗೆ ಹೇಳಕ್ ಬರೋದೇ ಇಲ್ಲ ಅಂತ ಇರೋದ್ರಿಂದ ಏನು ಇವ್ರು ತೀರ್ಮಾನ ಮಾಡ್ತಾರೆ ಅಂದ್ರೆ, ಈ ಮಾಯದಿಂದ ತಾನೇ ಈ ವಸ್ತುಗಳೆಲ್ಲ ಬಂದಿರೋದು. ಈ ಮಾಯಿಕವಾಗಿರೋ ಈ ವಸ್ತುಗಳೆಲ್ಲವೂ ಕೂಡ ಒಂದು ಚೈತನ್ಯದ ಒಂದು ಅಪೇಕ್ಷೆ ಇದೆ ಅದಕ್ಕೆ, ಅದರ ಅಸ್ತಿತ್ವಕ್ಕೆ. ಆ ಚೈತನ್ಯ ಇಲ್ಲದೆ ಹೋದ್ರೆ ಅದಕ್ಕೆ ಅಸ್ತಿತ್ವವೇ ಇಲ್ಲ ಅಂತ ನಾವು ಹೇಳ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಪ
ಪ್ರತೀತೇ ವಿನಾಚಿತೇ ಸ್ಥಿತಿ ಅಂತ. ಹಾಗಾಗಿ ಈ ಅಪ್ರತೀತೇ ವಿನಾಚಿತಿ ಚಿತ್ತ ಅಂತ ಹೇಳಿದ್ರೆ ಏನು, ಆ ಜ್ಞಾನ ಸ್ವರೂಪ ಜ್ಞಾನ. ಆ ಜ್ಞಾನ ಇಲ್ಲದೆ ಈ ವಸ್ತುಗಳಿಗೆಲ್ಲ ಒಂದು ಪ್ರತೀತಿ ಏನಾದರೂ ಬರೋದಿಲ್ಲ ನಮಗೆ. ಆ ವಸ್ತುಗಳಿಗೆ ಅಸ್ತಿತ್ವ ಅನ್ನೋದೇ ನಾವು ಈ ಜ್ಞಾನದಿಂದ ನಾವು ತಿಳ್ಕೋಬೇಕಾಗುತ್ತೆ ಅಂತ ಹೇಳೋದ್ರಿಂದ ಅದು ಸ್ವತಂತ್ರವಾಗಿಲ್ಲ ಗೊತ್ತಾಗುತ್ತೆ ನಮಗೆ. ಅದರಿಂದ ಏನಾಯಿತು, ಇಡೀ ಪ್ರಪಂಚನೂ ಕೂಡ ಅದು ಈ ಚೈತನ್ಯ ಅಂತ ಇದೆಯಲ್ಲ, ಒಂದು ವ್ಯಕ್ತಿ ಅಂತ ಇದೆ ಅಲ್ಲ, ಅವನ ಮೇಲೆ ಅಧೀನವಾಗಿದೆ, ಅವನ ಮೇಲೆ ಅವಲಂಬಿಸಿದೆ, ಅವನನ್ನು ಅವಲಂಬಿಸಿದೆ. ಹಾಗಾಗಿ ಇವಾಗ ನೋಡಿ, ಯಾರಿಗೆ ಏನೇ ಒಂದು ಸಾಮರ್ಥ್ಯ ಇದ್ದರೂ ಕೂಡ ಆ ಸಾಮರ್ಥ್ಯ ಅನ್ನೋದೆಲ್ಲ ಕೂಡ ನಾವು ಕೊನೆಯಲ್ಲಿ ಏನು ಮಾಡಬೇಕಾಗುತ್ತೆ, ಈ ಮಾಯಾಶಕ್ತಿ ಅಂತ ಹೇಳಬೇಕಾಗುತ್ತೆ. ಇವಾಗ ಒಬ್ಬನಿಗೆ ತುಂಬ ಚೆನ್ನಾಗಿ ಹಾಡಕ್ಕೆ ಬರುತ್ತೆ ಅಂತ ಹೇಳ್ಕೊಂಡು ಅವನಿಗೆ ಹಾಡಕ್ಕೆ ಬಂದರೆ ಅವನೇನು ಮಾಡ್ತಾನೆ, ಇದನ್ನು ನಾನು ಯಾರ ಮುಂದೆ ಪ್ರದರ್ಶನ ಮಾಡಲಿ, ಯಾರಿದೆ ನಾನು ಕೇಳಿ ನನ್ನ ಅವು ಸಂತೋಷ ಪಡ್ತಾರೆ ಅಂತ ನೋಡ್ತಾನೆ. ಅವಾಗಾಗಿ ಹಾಗಾಗಿ ಏನಾಯಿತು, ಅವನಲ್ಲಿ ಈ ಹಾಡೋ ಶಕ್ತಿ ಅಂತ ಅವನಿದೆಯಲ್ಲ, ಶಕ್ತಿ ಅವನಲ್ಲೇ ಇರುತ್ತೆ. ಆದರೆ ಅವನು ಅದನ್ನು ಇನ್ನೊಬ್ಬರಿಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರು ಮುಂದೆ ಅದನ್ನು ಹಾಡಬೇಕು, ಅವನು ಆ ಇನ್ನೊಬ್ಬರು ಕೇಳಬೇಕು ಕಿವಿಯಿಂದ. ಇವಾಗ ಏನಾಯಿತು, ಒಂದು ಚೇತನವಾಗಿರೋ ಜನಗಳು ಇವನ ಹಾಡನ್ನು ಕೇಳಬೇಕು, ಅವಾಗಲೇ ತೃಪ್ತಿ ಆಗುತ್ತೆ, ಅವಾಗಲೇ ಈ ಹಾಡು ಅನ್ನೋದು ಗೊತ್ತಾಗುತ್ತೆ, ಇಂಥ ಒಂದು ಶಕ್ತಿ ಅವನಿಗೆ ಇದೆ ಅಂತ ಗೊತ್ತಾಗುತ್ತೆ. ಇದೇ ಥರ ಪೇಂಟಿಂಗ್ ಅನ್ನೋದು ಕೂಡ ಅಷ್ಟೇ ಇದೆ, ಒಂದು ಒಳ್ಳೆ ಚಿತ್ರಕಲೆ ಅವನಿಗೆ ಮಾಡೋ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಅದನ್ನು ಅವನು ಪ್ರದರ್ಶನ ಮಾಡಬೇಕು, ನಾಲ್ಕು ಜನ ನೋಡಬೇಕು, ನೋಡಿದ್ರೇ ಈ ಥರ ಒಂದು ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಅದು ಇಲ್ಲಿ ಒಂದು ಶಕ್ತಿ ಇದೆ ಅಂತ ಗೊತ್ತಾಗಲ್ಲ ಅವನಿಗೂ ಕೂಡ, ಆ ಶಕ್ತಿ ಇದೆ ಅಂತ ತಂದ್ರೆ ಆ ಶಕ್ತಿ ಇದೆ ಅಂತ ಗೊತ್ತಾಗಬೇಕಾದ್ರೆ ಅವನು ಒಂದು ಕಡೆ ಪೇಪರ್ಲಿ ಗೀಪರ್ಲಿ ಬರೆದು ಬೀಳ್ದು ಅದು ಮಾಡಿದ್ರೆ ಅವನಿಗೆ ಗೊತ್ತಾಗುತ್ತೆ, ಅದು ಓ ಇಂಥದ್ದೆಲ್ಲ ಬರೆಯೋಕ್ಕಾಗ್ತಾ ಇದೆ, ಇದು ಸಾಮಾನ್ಯವಾಗಿ ಎಲ್ಲರಿಗೂ ಈ ಶಕ್ತಿ ಇಲ್ಲ, ನನಗೆ ಈ ಶಕ್ತಿ ಇದೆ, ಇದನ್ನು ನಾನು ಪ್ರದರ್ಶನ ಮಾಡ್ತೀನಿ ನಾಲ್ಕು ಜನ ಮುಂದೆ ಅಂತ ಹೇಳ್ಬಿಟ್ಟು ಅವ್ನು ಮುಂದಕ್ಕೆ ಬರ್ತಾನೆ. ಈ ಥರ ಯಾವುದೇ ಶಕ್ತಿ ಆದರೂ ಕೂಡ, ಯಾವುದೇ ಒಂದು ವಸ್ತು ಆದರೂ ಕೂಡ ಅದು ಚೈತನ್ಯದ ಮೇಲೆ ಅವಲಂಬಿಸಿದೆ ಅಂತ ಗೊತ್ತಾಗುತ್ತೆ. ಅದಕ್ಕಾಗಿ ನಾನು ಈ ಉದಾಹರಣೆ ಎಲ್ಲ ಹೇಳಿದೆ ನಾನು. ಹಾಗಾಗಿ ತುಂಬ ಸುಂದರವಾಗಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾಲ್ಕು ಜನ ಬಂದು ನೋಡಿದ್ರೆ ತಾನೇ ಗೊತ್ತಾಗುತ್ತೆ ಅದನ್ನು ಈ ಥರ ಸುಂದರವಾಗಿದೆ ಅಂತ. ಈ ಥರ ಒಂದು ಶಿಲ್ಪಕಲೆ ತುಂಬ ಚೆನ್ನಾಗಿ ಒಂದು ಮೂರ್ತಿ ಮಾಡಿದ್ದಾರೆ ಯಾರೋ ಅಂತ ಹೇಳಿದ್ರೆ ನಾಲ್ಕು ಜನ ಬಂದು ನೋಡ್ಬೇಕು, ಅದನ್ನು ನೋಡಿದ್ರೆ ಇಂಥ ಮೂರ್ತಿ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಎನಿ ಫ್ಯಾಕಲ್ಟಿ, ಎನಿ ಡಿಸಿಪ್ಲಿನ್ ದಟ್ ಹ್ಯಾಸ್ ದಟ್ ಡಿಪೆಂಡ್ಸ್ ಆನ್ ಇಂಟೆಲೆಕ್ಟ್, ಸಾರಿ ದಟ್ ಡಿಪೆಂಡ್ಸ್ ಆನ್ ಚೈತನ್ಯ ಕಾನ್ಷಿಯಸ್ನೆಸ್. ಹಾಗಾಗಿ ಒಂದು ಕಾನ್ಷಿಯಸ್ ಎಂಟಿಟಿ ಅದನ್ನು ಬಂದು ನೋಡಿ, ಇವಾಗ ಒಂದು ತುಂಬ ಚೆನ್ನಾಗಿ ಒಂದು ಶಿಲ್ಪಕಲೆ ಶಿಲ್ಪ ಮಾಡಿದ್ದಾನೆ, ಅದನ್ನು ಅವನು ಇನ್ನೊಂದು ಶಿಲ್ಪಕ್ಕೆ ಮುಂದೆ ಇಟ್ಟರೆ ಕೂಡ ಏನು ಗೊತ್ತಾಗುತ್ತೆ, ಏನೂ ಪ್ರಯೋಜನ ಇಲ್ಲ ಅದಕ್ಕೆ. ಒಂದು ತುಂಬ ಒಂದು ಗಂಡ ಒಂದು ರಾಜ ಶಿಲೆ ಮಾಡಿದ್ದಾನೆ, ಅವನು ಒಂದು ರಾಣಿ ಶಿಲೆಯನ್ನು ಮಾಡಿದ್ದಾನೆ, ಅವ್ರಿಗೇನು ಪರಸ್ಪರ ಏನು ಸಂಪರ್ಕ ಮಾಡೋಕೆ ಆಗೋದೇ ಇಲ್ಲ ಅವನು. ಅದೇ ಜನಗಳು ನೋಡಿದಾಗ ಓ ಎಂಥ ಜೋಡಿಯಪ್ಪ ಇದು ಅಂತ ಹೇಳ್ಬಿಟ್ಟು ಅವ್ರು ತುಂಬ ಆನಂದ ಪಡ್ತಾರೆ ನೋಡ್ಬಿಟ್ಟು. ನೋಡಿ ಅವನಿಗೆ ತಕ್ಕನಾಗಿ ಇವನು ಮಾಡಿದ್ದಾನೆ, ಈ ಆ ರಾಜನಿಗೆ ತಕ್ಕನಾಗಿ ಒಂದು ರಾಣಿಯನ್ನು ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಅದು ಅದನ್ನು ನೋಡೋಕ್ಕೆ ಒಂದು ಮೂರನೇ ವ್ಯಕ್ತಿ ಬೇಕಾಗುತ್ತೆ ನಮಗೆ. ಹಾಗಾಗಿ ಆ ಚೈತನ್ಯದ ಮೇಲೆ ಈ ವಸ್ತುಗಳೆಲ್ಲ ಅವಲಂಬಿಸಿರೋದು, ಚೈತನ್ಯದ ಮೇಲೆ ಶಕ್ತಿ ಕೂಡ, ಯಾವುದೇ ಶಕ್ತಿ ಕೂಡ ಒಂದು ಒಬ್ಬನಲ್ಲಿರೋ ಶಕ್ತಿ ಎಲ್ಲ ಕೂಡ ಚೈತನ್ಯದ ಮೇಲೆ ಅವಲಂಬಿಸಿರೋದು ಅಂತ ಗೊತ್ತಾಗುತ್ತೆ ನಮಗೆ. ಅದರಿಂದ ಗೊತ್ತಾಗುತ್ತೆ ಈ ಶಕ್ತಿ ಅನ್ನೋದು ಅಥವಾ ಈ ಶಕ್ತಿಯ ಒಂದು ಕೊಡುಗೆ ಅಥವಾ ಅದರ ಒಂದು ವ್ಯಕ್ತವಾಗಿರೋ ಒಂದು ರೂಪ ಅದೆಲ್ಲ ಕೂಡ ಸ್ವತಂತ್ರ ಅಲ್ಲ ಅದು ಅಂತ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಮೊದಲನೇ ಸ್ವತಂತ್ರ ಅಂತಾನು ಅದಕ್ಕೆ ಹೇಳ್ಬೋದು ಅಂತ ಹೇಳ್ಬಿಟ್ಟು ಆ ಸ್ವತಂತ್ರ ಅದಕ್ಕೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು ತುಂಬ ತಮಾಷೆ ಆಗಿದೆ ನೋಡಿ ಸ್ವಾರಸ್ಯ. ಅದು ತಥೈವ ಸ್ಯಾತ್ ಅಸಂಗಸ್ಯ ಅನ್ಯಥಾ ಕೃತೇ. ನೋಡಿ ಈ ಚೈತನ್ಯ ಅನ್ನೋದು ಅಸಂಗ ಚೈತನ್ಯ, ಎಲ್ಲರಿಗೂ ಚೈತನ್ಯ ಸ್ವರೂಪ ಇದೆ, ಎಲ್ಲರೂ ಚೈತನ್ಯ ಸ್ವರೂಪರೇ ವಾಸ್ತವವಾಗಿ. ಆ ಸ್ವರೂಪ ಅನ್ನೋದು ಅಸಂಗ ಚೈತನ್ಯ ಸ್ವರೂಪ. ಅದು ಅದನ್ನು ಈ ಮಾಯೆ ಏನು ಮಾಡಿಬಿಡುತ್ತೆ ಅಂತ ಹೇಳಿದ್ರೆ ನಾಲ್ಕು ಜನಗಳ ಜೊತೆಗೆ ಸಂಘ ಮಾಡಿಬಿಡ್ತೇವೆ, ಸಂಘವನ್ನು ಮಾಡಿಬಿಡ್ತೇವೆ. ಅವನಿಗೆ ಒಂದು ಶರೀರವನ್ನು ಉಂಟು ಮಾಡಿ, ಅವನಿಗೆ ಒಂದು ಬುದ್ಧಿಯನ್ನು ಉಂಟು ಮಾಡಿ, ಇಂದ್ರಿಯಗಳು ಮನಸ್ಸು ಇದನ್ನೆಲ್ಲ ಉಂಟು ಮಾಡಿ ಅವನಿಗೆ ಅಷ್ಟಮಾತ್ರ ಮಾಡಲ್ಲ. ಅದು ಅವನಿಗೆ ಬಾಕಿ ಇರೋ ವಸ್ತುಗಳ ಜೊತೆಗೆ ಅವನಿಗೆ ವ್ಯಕ್ತಿಗಳ ಜೊತೆಗೆಲ್ಲ ಅವನಿಗೊಂದು ಸಂಬಂಧವನ್ನು ತಂದು ಕೊಟ್ಬಿಡ್ತೇನೆ. ಇದೆಲ್ಲ ಯಾರು ಮಾಡಿದ್ದು ಅಂತ ಹೇಳಿದ್ರೆ ಈ ಮಾಯೆ ಮಾಡಿದ್ದೆ. ಹಾಗಾಗಿ ಈ ಮಾಯೆ ಅನ್ನೋದನ್ನ ಒಂದು ರೀತಿಯಲ್ಲಿ ಅಸ್ವತಂತ್ರ ಅಂತ ಹೇಳ್ಬೋದು, ಇನ್ನೊಂದು ರೀತಿಯಲ್ಲಿ ಸ್ವತಂತ್ರ ಅಂತ ಹೇಳ್ಬೋದು. ಇಲ್ಲೂ ಕೂಡ ನಮ್ಗೆ ಗೊತ್ತಾಗುತ್ತೆ ಈ ಮಾಯೆ ಅನ್ನೋದು ಅನಿರ್ವಚನೀಯ ಅಂತ ಗೊತ್ತಾಗ್ಬಿಡ್ತೇನೆ. ಯಾಕಂದ್ರೆ ಅದನ್ನು ಸ್ವತಂತ್ರ ಅಂತಲೂ ಹೇಳೋಕ್ಕಾಗಲ್ಲ, ಅಸ್ವತಂತ್ರ ಅಂತಲೂ ಹೇಳೋಕ್ಕಾಗಲ್ಲ. ಈ ಥರ ಹೇಳಿದ್ರಿನ ನಾವು ಅನಿರ್ವಚನೀಯ ಅಂತ ಹೇಳ್ತೀವಿ. ಇಲ್ಲೂ ಕೂಡ ನಮಗೆ ಇದರ ಒಂದು ಪ್ರಭಾವವನ್ನು ನಾವು ನೋಡ್ಕೋಬೋದಾಗಿದೆ ಅಂತ. ಹಾಗಾಗಿ ಅದು ಯಾತಕ್ಕೆ ಅದು ಅಸ್ವತಂತ್ರ, ಯಾತಕ್ಕೆ ಅದು ಸ್ವತಂತ್ರ ಅನ್ನೋದನ್ನು ಕೂಡ ಅವರು ಈ 32ನೇ ಶ್ಲೋಕದಲ್ಲಿ ಅವರು ಚೆನ್ನಾಗಿ ಹೇಳಿದ್ದಾರೆ. ಇವಾಗ 33ನೇ ಶ್ಲೋಕ ನಾವು ಇವಾಗ ಮಾಡೋಣ. ಮಾತ್ರ ಟೈಮ್ ಇದೆಯಾ ಇನ್ನೊಂದು ನಿಮಿಷ ಟೈಮ್ ಇದೆ, 2 ನಿಮಿಷ ಸರಿ. ಹಾಗಾದ್ರೆ ನಿಲ್ಲಿಸ್ಬಿಡೋಣ ಇದನ್ನು. ಈ 33ನೇ 133 ಅದು ಅದನ್ನು ನಾವು ಮುಂದಿನ ವಾರ ಮಾಡೋಣ. ಅದನ್ನು ಮುಂದಿನ ವಾರ ಭಾನುವಾರ ಏನು ವಿಶೇಷ ಏನಿಲ್ಲ, ವಿಶೇಷ ಏನಿಲ್ಲ. ಗುರುವಾರ ಯುಗಾದಿ ಆಗೋಗ್ಬಿಟ್ಟಿರುತ್ತೆ, ಮಾಡಿದ ಸರ್ ಪರವಾಗಿಲ್ಲ, ಮಾಡ್ಬೋದು ಅಲ್ವಾ, ಮಾಡ್ಬೋದು. ಮುಂದಿನ ಭಾನುವಾರ ಇರುತ್ತೆ ಪಾಠ ಇರುತ್ತೆ. ಸ್ವರೂಪ ಮಾಯಾ, ಖಂಡಿತ.
ಅವರು ಮಾಯಾ ಅಂತ ಹೇಳಬೇಕಾಗಿದೆ ಯಾಕಂದ್ರೆ ಈಶ್ವರ ಅಂತ ಯಾವಾಗ ಬರ್ತೀವಿ ಚೈತನ್ಯ ಅಂತ ಒಪ್ಕೋಬಹುದು ನಾವು. ಆಕ್ಚುಲಿ ವಿರಾಟ್ ಅನ್ನೋದು ಕೂಡ ಚೈತನ್ಯನೇ ಖಂಡಿತ, ಯಾಕಂದ್ರೆ ಹೌದು. ಅದಕ್ಕೆ ನಾನು ಹೇಳ್ತೀನಿ ನೋಡಿ, ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ ನೋಡಿ. ನಾಲ್ಕು ಸ್ಟೇಟ್ ಅಂತ ಹೇಳಿ ನಾಲ್ಕು ಹಂತಗಳು ಹೇಳಿದ್ನಲ್ಲ, ಈ ನಾಲ್ಕನೇ ಹಂತ ಅನ್ನೋದೇ ಶುದ್ಧ ಚೈತನ್ಯ, ತುರಿಯ ಚೈತನ್ಯ. ಅದು ಕೇವಲ ಚೈತನ್ಯ, ಬರೀ ಚೈತನ್ಯ. ಆದರೆ ಈ ಮೂರನೇ ಚೈತನ್ಯ ಹಂತ ಅನ್ನೋದು ಈಶ್ವರ ಅಂತ ಹೇಳಿದ್ರಲ್ಲ, ಅಲ್ಲಿ ಏನಾಗಿದೆ, ಮಾಯಾ ಮಿಶ್ರಿತ ಚೈತನ್ಯ, ಮಿಶ್ರಿತ ಚೈತನ್ಯ. ಈಶ್ವರನ ಮಾಯಾಶಕ್ತಿ ಹೌದು ಮಿಶ್ರಣ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೆ ಮಾಯೋಪಾದಿಕ ಚೈತನ್ಯನೇ ಈಶ್ವರ ಅಂತ ಹೇಳ್ಬೇಕಾಗುತ್ತೆ. ಮಾಯೋಪಾದಿಯನ್ನು ಇಟ್ಕೊಂಡಿರೋ ಚೈತನ್ಯ ಅಂತ. ಹಿರಣ್ಯಗರ್ಭ ಅಂತ ಬಂದಾಗ ಏನಾಗುತ್ತೆ, ಈ ಮಾಯಾ ಮಿಶ್ರಿತ ಚೈತನ್ಯ ಇದೆಲ್ಲ ಅದರ ಒಂದು ಸ್ವಲ್ಪ ವ್ಯಕ್ತ ಭಾಗ. ಆಮೇಲೆ ಈ ವಿರಾಟ್ ಅನ್ನೋದು ತುಂಬಾ ಚೆನ್ನಾಗಿ ವ್ಯಕ್ತ ಅವಸ್ಥೆ ಅಂತ. ಹಾಗಾಗಿ ನೀವು ಕೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿರೋ ಪ್ರಶ್ನೆನೇ. ಇದನ್ನು ಯಾವ ಕೋಟಿಗೆ ಸೇರಿಸೋದು ನಾವು, ಈಶ್ವರನ್ನ ಮಾಯೆಗೆ ಸೇರಿಸೋಣವಾ ಚೈತನ್ಯಕ್ಕೆ ಸೇರಿಸೋಣವಾ ಅಂತ ಕೇಳಿದ್ರು ಇವರು. ಈ ಎರಡೂ ಹೇಳ್ಬೇಕಾಗುತ್ತೆ ಅದಕ್ಕೆ ಅಂತ. ಮಾಯೆ ಚೈತನ್ಯ ಎರಡು ಸೇರಿಕೊಂಡಿರೋ ಒಂದು ಚೈತನ್ಯ ಅದು ಅಂತ. ಅದೇ ಚೈತನ್ಯ ಇದೆಯಲ್ಲ ಕೊನೆ ನಾಲ್ಕು ತುರಿಯ, ಅದಕ್ಕೆ ಮಾಯ ಮಿಶ್ರಣ ಇಲ್ವೇ ಇಲ್ಲ ಅದಕ್ಕೆ. ಯಾಕಂದ್ರೆ ಶುದ್ಧ ಚೈತನ್ಯ ಆಗಿದ್ರೆ ಅಲ್ಲಿ ಈ ಏನು ಗೊತ್ತಿಲ್ಲ ಅಂತ ಒಂದು ಬರ್ತಾ ಇರಲಿಲ್ಲ. ಆದ್ರೆ ನಾವು ಎದ್ಮೇಲೆ ಏನ್ ಹೇಳ್ತೀವಿ, ನನಗೆ ಚೆನ್ನಾಗಿ ಗಾಢವಾಗಿ ತುಂಬಾ ಆನಂದವಾಗಿ ನಿದ್ದೆ ಮಾಡಿದೆ, ಆದ್ರೆ ನನ್ಗೆ ಏನು ಗೊತ್ತಾಗಲಿಲ್ಲ ಅಂತ ಹೇಳ್ತೀವಲ್ಲ, ಆನಂದವಾಗಿ ನಿದ್ದೆ ಮಾಡಿದೆ ಅಂತ ಹೇಳುವಾಗ ಈ ಆನಂದ ಭಾಗ ಇದೆಯಲ್ಲ, ಅದು ಆತ್ಮ ಚೈತನ್ಯಕ್ಕೆ ಸೇರಿದ್ದೇನೆ, ಚೈತನ್ಯಕ್ಕೆ ಸೇರಿದ್ದೇನೆ. ಆದ್ರೆ ಏನು ಗೊತ್ತಾಗಲಿಲ್ಲ ಅಂತ ಹೇಳ್ತೀವಲ್ಲ, ಅದು ಮಾಯಾ ಅಥವಾ ಅವಿದ್ಯಾ ಸೇರಿದ್ದು ನಾವು ಅವಿದ್ಯ ಈಶ್ವರ. ಯಾಕಂದ್ರೆ ಯಾತಕ್ಕೆ ಈಶ್ವರ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಕೂಡ ನಿದ್ದೆ ಮಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ, ಈ ಪ್ರಪಂಚ ಅನ್ನೋದು ನಮ್ಮಲ್ಲೇ ಸೇರ್ಕೊಂಡಿತ್ತು. ಆದರೆ ಎಚ್ಚರ ಆಗಿದ ತಕ್ಷಣ ಈ ಪ್ರಪಂಚ ಅನ್ನೋದು ನಮ್ಮಿಂದನೇ ಹೊರಡೇ ಬಂತು. ಅದರಿಂದ ನಾವು ಆ ಸುಷುಪ್ತಿ ಅವಸ್ಥೆಯಲ್ಲಿರೋ ಜೀವನ ಒಂದು ರೀತಿಯಲ್ಲಿ ಈಶ್ವರ ಅಂತ ಹೇಳ್ಬೋದು ನಾವು. ಇನ್ಫ್ಯಾಕ್ಟ್ ಅದಕ್ಕೇ ಅದನ್ನ ತಗೊಂಡಿದ್ದಾರೆ, ಅನುಕೂಲ ತಗೊಂಡಿದ್ದಾರೆ. ಅದನ್ನ ಕೈವಲ್ಯ ಉಪನಿಷತ್ ಅಂತ ಒಂದಿದೆ, ಅದರಲ್ಲಿ ಮಯ್ಯೇವ ಸಕಲಂ ಜಾತಂ ಮೈ ಸರ್ವಂ ಪ್ರತಿಷ್ಠಿತಂ ಮಯ್ಯೇವ ಮೈ ಸರ್ವಂ ಲಯಂ ಯಾತಿ ತದ್ಬ್ರಹ್ಮ ಅದ್ವಯಂ ಅಸ್ಮ್ಯಹಂ ಅಂತ ನಾವು ಒಂದು ಮಂತ್ರಣೆ ಇದೆ ಕೈವಲ್ಯ ಉಪನಿಷತ್ ಅನ್ನೋದ್ರಲ್ಲಿ. ಈ ಮಂತ್ರಣೆ ಇದೆ, ಅದ್ರಲ್ಲಿ ಏನ್ ಬರ್ತದೆ ಅಂದ್ರೆ, ಒಬ್ಬ ತನ್ನ ಅನುಭವನೇ ಹೇಳ್ಕೊಡ್ತಾನೆ, ನನ್ನಲ್ಲೇ ಎಲ್ಲವೂ ಲಯವನ್ನು ಹೊಂದಿತು, ನನ್ನಿಂದಲೇ ಎಲ್ಲವೂ ಹೊರಟೆ ಬಂತು, ನನ್ನಲ್ಲೇ ಎಲ್ಲವೂ ಸ್ಥಿತವಾಗಿದೆ ಅಂತ ಹೇಳ್ಬಿಟ್ಟು ಅವನು ಏನ್ ಮಾಡ್ತಾನೆ, ತನ್ನನ್ನೇ ಈ ಈಶ್ವರ ಲೆವೆಲ್ಗೆ ಏರಿಸ್ಕೊಳ್ತಾನೆ. ಏರಿಸ್ಕೊಂಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಅವನಿಗೆ ಲಯ ರಾಗದ್ವೇಷಗಳೆಲ್ಲ ಯಾವುದೇ ಇರೋದೇ ಇಲ್ಲ. ಅವಾಗ ಅದು ಮುಂದೆ ನಾನು ಖಂಡಿತ ನನಗೆ ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಕೂಡ ನನಗೆ ವಿಷಯವಾಗ್ತಾ ಇದೆ. ವಿಷಯವಾಗ್ತಿರೋದು ಎಲ್ಲವೂ ಕೂಡ ಮಾಯೆ, ಇದು ಜಡ ಮತ್ತು ಪರಿಚ್ಛಿನ್ನ ಮತ್ತು ಮಿಥ್ಯ. ಆ ತಿಳ್ಕೊಂಡಾಗ ಏನಾಗುತ್ತೆ, ಶುದ್ಧ ಚೈತನ್ಯವಾಗಿ ನಾನು ಎಲ್ಲವನ್ನೂ ನೋಡ್ತಾ ಇರೋ ಸಾಕ್ಷಿಯಾಗಿದ್ದೀನಲ್ಲ, ಆ ಸಾಕ್ಷಿ ಚೈತನ್ಯ ಮಾತ್ರ ನಾನು ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಕೂಡ ನನ್ನ ಒಂದು ಸ್ವರೂಪಕ್ಕೆ ಸೇರಿದ್ದಲ್ಲ ಅದು ಅಂತ ಹೇಳ್ಬಿಟ್ಟು ಅವುಗಳನ್ನು ಬಿಟ್ಬಿಡ್ತಾನೆ. ಬಿಟ್ಟಾಗ ಏನಾಗುತ್ತೆ, ಅವನು ಕೇವಲ ಚೈತನ್ಯವಾಗಿ ಕೇವಲ ತುರಿಯ ಸ್ವರೂಪವಾಗಿ ಅವನು ಉಳಿತಾನೆ. ಇದು ಅವನಿಗೆ ಬೇಕಾಗಿದೆ. ಅದೇ ಆ ತಿರಿಯ ಸ್ಟೇಟ್ ಅನ್ನೋದು ಅದೇನೆ ನನ್ನಲ್ಲೇ ಈ ಸುಶುಕ್ತಿ ಅವಸ್ಥೆಯಲ್ಲಿ ನನ್ನಲ್ಲಿ ಇದು ಲಯವಾಗಿತ್ತು. ಆಮೇಲೆ ಎಚ್ಚರವಾದ ತಕ್ಷಣ ನನ್ನಿಂದಲೇ ಏನು ಆಚೆ ಬಂತು. ಆಮೇಲೆ ಸ್ಥಿತವಾಗಿರೋದು ಕೂಡ ನನ್ನಲ್ಲೇ ಸ್ಥಿತವಾಗಿರೋದು, ಯಾಕಂದ್ರೆ ನಾನು ಯಾವಾಗ ಈ ಜಾಗೃತ ಅವಸ್ಥೆಯಲ್ಲಿ ಈಶ್ವರನೇ ಕರೆಕ್ಟ್ ಜಾಗೃತ ಇಲ್ಲ, ಇನ್ನೂ ಹೋಗಿಲ್ಲ. ಆದ್ರೆ ಅವನು ನನ್ನಿಂದಲೇ ಇದೆಲ್ಲ ಬರ್ತಾ ಇದೆ ಅಂತ ತಿಳ್ಕೊಳ್ತಾನಲ್ಲ, ಆ ತಿಳ್ಕೊಂಡಾಗ ಇದೆಲ್ಲ ನನಗೆ ವಿಷಯವಾಗ್ತಾ ಇದೆ. ಅದನ್ನೇ ನೀವು ಯೂಸ್ ಮಾಡಿದ್ರಿ ಅಂತ ಕಾಣುತ್ತೆ, ನನಗೆ ಇದೆಲ್ಲ ವಿಷಯವಾಗ್ತಾ ಇದೆ ಅಂತ ಹೇಳಿದ್ರೆ ಏನು, ನನಗೆ ನನ್ನಿಂದಲೇ ಎಲ್ಲೋ ಹೊರಟೇ ಬರ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ, ನನ್ನಲ್ಲೇ ಸ್ಥಿತವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ, ನನಗೇನೆ ಗೊತ್ತಾಗ್ತಾ ಇದೆ, ನನ್ನಲ್ಲೇ ಲೈವ್ ಆಗ್ತಾ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇದೆ. ಆ ಗೊತ್ತಾಗ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಸಾಕ್ಷಿ ಚೈತನ್ಯ. ಆ ಸಾಕ್ಷಿ ಚೈತನ್ಯಕ್ಕೆ ಸೃಷ್ಟಿ ಸ್ಥಿತಿ ಲಯ ಮೂರು ಕೂಡ ವಿಷಯವಾಗುತ್ತೆ. ಅವಾಗ ಏನಾಯ್ತು, ಆ ವಿಷಯ ಅನ್ನೋದು ಬೇರೆ, ವಿಷಯಿ ಅನ್ನೋದು ಬೇರೆ, ನಾನು ವಿಷಯಿ ಸಾಕ್ಷಿ ಸ್ವರೂಪ ನಾನು ಅಂತ ತಿಳ್ಕೊಂಡಾಗ ನಾನು ತುರಿಯ ಅಂತ ಆಗ್ಬಿಡ್ತೀನಿ. ಇದೆಲ್ಲ ನನ್ನಿಂದ ಹೊರಟೇ ಇರೋದು ಅಂತ, ಹೊರಡೆ ಅಂದ್ರೆ ನನ್ನ ಸ್ವರೂಪಕ್ಕೆ ಸೇರಿದೇ ಇರೋದು, ಅದನ್ನ ತಿಳ್ಕೊಬೇಕು. ನನ್ನ ಸ್ವರೂಪಕ್ಕೆ ಸೇರಿದೇ ಇರೋದು ಈ ಸೃಷ್ಟಿ ಸ್ಥಿತಿ ಲಯ ಅನ್ನೋದು. ಆದರೆ ಸ್ವರೂಪ ಯಾವುದು ಅಂತ ಹೇಳಿದ್ರೆ, ಆ ಸೃಷ್ಟಿ ಸ್ಥಿತಿ ಲಯಗಳನ್ನ ನೋಡೋ ಚೈತನ್ಯ ಸ್ವರೂಪವೇ ನಾನು ಅಂತ, ಆ ಚೈತನ್ಯವೇ ತುರಿಯ ಅಂತಾಗುತ್ತೆ. ಇದು ಏನಾಗುತ್ತೆ, ಈ ಮೂರು ಕೂಡ ಏನಾಗುತ್ತೆ, ಅನಾತ್ಮ ಅಂತಾಗುತ್ತೆ. ಆತ್ಮ ಅನಾತ್ಮ ಅಂತಾಗುತ್ತೆ. ಅನಾತ್ಮ ಅನ್ನೋದು ಬಿಟ್ಬಿಡ್ಬೇಕಾದ್ದು, ಆತ್ಮ ಅನ್ನೋದು ಮಾತ್ರ ನಾನು ಅಂತ ಉಳಿಸ್ಕೋಬೇಕಾದ್ದು. ಆ ಸ್ವರೂಪವೇ ನಾನು ಮುಕ್ತ ಸ್ವರೂಪ, ನಿತ್ಯ ಮುಕ್ತ ಸ್ವರೂಪ, ಅನಾತ್ಮ ಆತ್ಮಸ್ವರೂಪ. ಅನಾತ್ಮ ಅನ್ನೋದು ಯಾವುದಕ್ಕೂ ಕೂಡ ಅದಕ್ಕೆ ಇಲ್ವೇ ಇಲ್ಲ. ಅದು ಯಾತಕ್ಕೆ ನೋಡಿ, ಇವಾಗ ಕೂಡ ನಮ್ಗೆ ಗೊತ್ತಾಗುತ್ತೆ. ಇವರು ಹೇಳಿದ ಒಂದು ಹಿಂದೆ ಹೇಳಿದ ಒಂದು ಶ್ಲೋಕದ ಅರ್ಥ, ಈ ಸೃಷ್ಟಿ ಸ್ಥಿತಿ ಲಯ ಮೂರು ಕೂಡ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತೀವಲ್ಲ,
ನಾನು ನನ್ನ ನನ್ನ ಒಂದು ತಿಳುವಳಿಕೆ ನನ್ನ ಒಂದು ದೃಷ್ಟಿ ಮೇಲೇ ಇವುಗಳೆಲ್ಲ ಇರೋದು. ಹಾಗಾಗಿ ಅವಳಿಗೆ ತಾನಾಗ ಸ್ವತಂತ್ರವಾಗಿ ಅದಕ್ಕೆ ಇರೋದಕ್ಕೆ ಸಾಧ್ಯತೆ ಇಲ್ಲ. ಅದರಿಂದ ಅವಳಿಗೆ ನಾವು ಅಸ್ವತಂತ್ರ ಅಂತ ಹೇಳಬೇಕಾಗುತ್ತೆ. ಅಸ್ವತಂತ್ರವಾಗಿರೋದು ಏನಾಗುತ್ತೆ, ನನ್ನ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದಾಗ ಅದು ಇಂಡಿಪೆಂಡೆಂಟ್ ಅಲ್ಲ, ಅದು ನಾನು ಇಂಡಿಪೆಂಡೆಂಟ್, ಅದಿಲ್ಲದೆ ನಾನಿರ್ಬೋದು, ಅದೇ ನಾನಿಲ್ಲದೆ ಅದಿರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಒಂದು ವಿವೇಕಾನಂದ ಮಾಡ್ಕೊಂಡಾಗ ಏನಾಗುತ್ತೆ, ಅದಕ್ಕೆ ಆ್ಯಕ್ಚುಲಿ ಸನ್ಯಾಸ ಅಂತ ಹೇಳ್ತಾರಲ್ಲ ಅದರೊಂದು ಒಳ ಅರ್ಥ ಇದೇನೆ. ಅವನು ಎಲ್ಲವನ್ನೂ ಬಿಡ್ತಾನೆ, ಸರ್ವಸಂಘ ಪರಿತ್ಯಾಗ ಅಂತ ಹೇಳ್ತಾರೆ ನೋಡಿ. ಸರ್ವಸಂಘ ಪರಿತ್ಯಾಗ ಅವನು ಮಾಡುವಾಗ ಏನಾಗುತ್ತೆ, ಈ ಪ್ರಪಂಚದಲ್ಲಿ ಯಾವುದು ಕೂಡ ನನಗೆ ಮುಖ್ಯವಾಗಿ ಬೇಕಾಗಿರೋ ವಸ್ತು ಅಲ್ಲ, ಅದೆಲ್ಲ ಕೂಡ ನಾನು ಅದಿಲ್ಲದೇ ಇರ್ಬೋದು ಅಂತ ವೇದಾಂತದ ಒಂದು ಒಂದು ಜ್ಞಾನದ ಮೇಲೆ ಅವನು ಬಿಡ್ತಾನೆ ಎಲ್ಲವನ್ನು ಕೂಡ. ಏನು ಬಿಡ್ತಾನೆ ಅಂತ ಹೇಳಿದರೆ ಅದ್ರ ಮೇಲೆ ಒಂದು ಸಂಘವನ್ನು ಬಿಡ್ತಾನೆ ಅವನು. ಅವನ ಒಂದು ಇದಕ್ಕೆ ಏನಂತಾರೆ, ದಾರೇಶನ, ವಿತ್ತೇಶನ, ಲೋಕೇಶನ ಅಂತ, ಯೇಶನ ಅಂದರೆ ಒಂದು ಸಂಘ ಅಂತ, ಅದೆಲ್ಲ ಬಿಡ್ತಾನೆ. ಬಿಟ್ಟಾಗ ಏನು ಬಿಟ್ಟು ಯಾವ ಯಾವ ಧೈರ್ಯದ ಮೇಲೆ ಬಿಡ್ತಾನೆ ಅಂತ ಹೇಳಿದ್ರೆ ಅವುಗಳೆಲ್ಲ ಇಲ್ಲದೆ ನಾನು ಇರೋಕ್ಕಾಗುತ್ತೆ ಅಂತ ವೇದಾಂತ ಹೇಳ್ಬಿಡ್ತಾ ಇದೆ, ನಾನು ವಿಚಾರ ಮಾಡಿದ್ರು ಗೊತ್ತಾಗ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು ಅವ್ನು ಬಿಡ್ತಾನೆ. ಬಿಟ್ಬಿಟ್ಟು ಅವ್ನು ಏನು ಮಾಡ್ತಾನೆ, ಸರಿ ಅವ್ನು ಬಿಟ್ಬಿಟ್ಟು ಸುಮ್ಮನೆ ಬಿಡ್ತಾನ ಅಂತ ಕೇಳಿದ್ರೆ ಒಂದು ಮಿನಿಮಮ್ ಅವನಿಗೆ ಅವನು ಜೀವಿಸಬೇಕಲ್ಲ, ಜೀವ ಅಂತ ಒಂದು ದೇಹ ಅಂತ ಒಂದು ಇರಬೇಕಲ್ಲ, ಅದಕ್ಕೆ ಬೇಕಾಗಿರೋ ಒಂದು ಮಿನಿಮಮ್ ಮಾತ್ರ ಇಟ್ಕೊಳ್ತಾನೆ. ಏನು ಒಂದು ಬಟ್ಟೆ ಬೇಕಾಗುತ್ತೆ, ಒಂದು ತುಂಬ ಚಳಿ ಪ್ರದೇಶದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಒಂದು ಶಾಲ್ ಅಥವಾ ಏನೋ ಬೇಕಾಗುತ್ತೆ, ಒಂದು ಊಟ ಒಂದು ಕೈ ನೀಡ್ತಾನೆ, ಒಂದು ಅದಕ್ಕೆ ಒಂದು ಸ್ವಲ್ಪ ಹಾಕ್ತಾರೆ ಅದನ್ನು ತಿಂತಾನೆ ಅವನು, ಅದಕ್ಕೆ ಜೀವಿಸ್ತಾನೆ ಅವನು. ಯಾತಕ್ಕೆ ಹೇಳಿದೆ ಅಂದರೆ ಅದಿಲ್ಲದೇ ಈ ಆತ್ಮ ಸ್ವರೂಪ ಇದೆ ಅಂತ ತಿಳ್ಕೊಳ್ಳೋಕ್ಕಾಗಿ ಅದೊಂದು ಸಂಕೇತ. ಹಾಗೆ ಬಂದಾಗ ಏನಾಗುತ್ತೆ, ಈ ಒಂದು ಅರಿವು ಚೆನ್ನಾಗಿ ಬಂದ್ಬಿಡುತ್ತೆ ಅವರಿಗೆ, ಅವಾಗ ತಿಳಿಯ ಸ್ವರೂಪನೇ ನಾನು, ಅನಾತ್ಮ ಯಾವುದು ಇಲ್ಲವೇ ಇಲ್ಲ, ನನ್ನ ಸೇರಿದಲ್ಲ ಅದು, ಈಶ್ವರ ಸ್ವರೂಪ ಕೂಡ ಅಲ್ಲ ಅನ್ನೋದು, ಈಶ್ವರ ಸ್ವರೂಪ ಕೂಡ ಅಲ್ಲ ಅದು, ನಾನು ಶುದ್ಧ ಚೈತನ್ಯ ಸ್ವರೂಪ, ಅದೇ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅನ್ನೋದೆಲ್ಲ ಕೂಡ ತುರಿ ಚೈತನ್ಯ ಸ್ವರೂಪವೇ ನಾನು ಅಂತ ತಿಳ್ಕೊಳಕ್ಕೆ ಅದು. ನಮ ಶ್ರೀ ಶಂಕರಾನಂದ ಹೇಳಿಲ್ಲ, ನಮ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಈ ಆದಿಶುಕದ್ದು ಅದೇ ಮೃದು ಶುಕ ಹೇಳಿರಲಿಲ್ಲ, ಯಥಾ ಚಿತ್ರಪಟೇ ದೃಷ್ಟಂ ಅವಸ್ಥಾನಾಂ ಚತುಷ್ಟಯಂ ಪರಮಾತ್ಮನಿ ವಿಜ್ಞೇಯಂ ತಥಾ ಅವಸ್ಥಾ ಚತುಷ್ಟಯಂ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶುಶಂಕರಂ ವಿದ್ಯಾವಿನಯ ಸಂಪನ್ನಂ ಭೀಕರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ. Red dot stop, right?